ಮನೆ ಮನೆಗಳೆಲ್ಲ ಮಹಾದೇವಾಲಯಗಳಾಗಿತ್ತು ನಮ್ಮ ಭಾರತ ದೇಶದಲ್ಲಿ ಈಗ ಮನೆಗಳೆಲ್ಲ ಬಹಳ ದೊಡ್ಡ ಅದಾವ ಆ ಮನೆಯಲ್ಲಿ ಸಂಸ್ಕಾರ ಕೊರತೆ ಮನೆಗಳೆ ದೊಡ್ಡ ಅದು ಬಾಗಲು ದೊಡ್ಡ ಅದು ಪಾರ್ಕಿಂಗ್ ವಿರ್ಕಿಂಗ್ ಗಾರ್ಡನ್ ಎಲ್ಲ ಕೋಟಿ ಗಟ್ಟಲೆ ಆಯ್ತು ಅದರ ಮನೆಯೊಳಗಿರತಕ್ಕಂತವರ ಮನಸ್ಸಿನ ಮೇಲೆ ಸಂಸ್ಕಾರವೇ ಇಲ್ಲ ನಿಮ್ಮೆಲ್ಲರಿಗೆ ಗೊತ್ತಿರಲಿ ಒಂದು ಮಾತನ್ನ ಸಂಸಾರ ಪ್ರಪಂಚ ಎಲ್ಲರೂ ಮಾಡಬೇಕು ನೀವೆಲ್ಲರೂ ಮಾಡ್ತಾ ಇದ್ದೀರಿ ಮಾಡಿ ಪ್ರಪಂಚ ಎಲ್ಲರೂ ಇರಬೇಕು ಪ್ರಪಂಚ ಎಲ್ಲರೂ ಮಾಡಬೇಕು ಸಂಸಾರ ಎಲ್ಲರೂ ಇರಬೇಕು ಸಂಸಾರ ಎಲ್ಲರೂ ಮಾಡಬೇಕು ಆದರೆ ಯಾ ಸಂಸಾರವನ್ನು ನೀವು ಮಾಡ್ತಾ ಇದ್ದೀರಲ್ಲ ಆ ಸಂಸಾರಕ್ಕೆ ಒಂದಿಷ್ಟು ಸಂಸ್ಕಾರ ಆಗಿರಬೇಕು ಅದು ಬಹಳ ಮುಖ್ಯ ಸಂಸ್ಕಾರ ಸಹಿತವಾದಂತ ಒಂದು ಪ್ರಪಂಚದ ಸಂಸಾರ ಸಂಸ್ಕಾರ ಸಹಿತವಾದಂತ ಸಂಸಾರ ಇದೆಲ್ಲ ಸಿಹಿ ಜೇನವನ್ನು ಬೆರೆಸಿದಂತ ಹಾಲಿನಂತೆ ಸಕ್ಕರೆಯನ್ನು ಬೆರೆಸಿರತಕ್ಕಂತ ಪಾಯಸದಂತೆ ಸಂಸ್ಕಾರ ಇರಲಾರದಂತ ಈ ಬದುಕ ಅದಕ್ಕೇನೋ ಅರ್ಥ ಇಲ್ಲ ಇವತ್ತಿನ ವೈಜ್ಞಾನಿಕ ಜಗತ್ತಿನಲ್ಲಿ ವೈಜ್ಞಾನಿಕ ಜಗತ್ತಿನಲ್ಲಿ ನೀವೆಲ್ಲ ಕುಂತಿದ್ದೀರಿ ಇಷ್ಟೇ ಅಂದ್ರೆ ಬಾಲಕಿ ಅಲ್ಲ ಇನ್ನು ಬಹಳ ಜನ ಇದ್ದಾರೆ ಎಲ್ಲರ ಬದುಕಿನಲ್ಲಿ ಅಸಮಾಧಾನ ಎಲ್ಲರ ಮನಸ್ಸುಗಳ ಸಮತೋಲವನ್ನು ಕಳೆಕೊಂಡಿದ್ದಾರೆ ಎಲ್ಲರಿಗೂ ಶುಗರ್ ಬಿಪಿ ಯಾರ ಮನೆಯಲ್ಲಿ ಅಂತ ದೊಡ್ಡದಿದ್ರು ಸಹಿತ ಒಂದು ಚಿಂತೆ ಎಲ್ಲರ ಕಣ್ಣಾಗ ನೀರ ಬಂಗಾರ ತಟ್ಟಿ ಮುಂದದ ಡೈನಿಂಗ್ ಟೇಬಲ್ ಅದ ಸಾವಿರಾರು ಕೋಟಿ ಆಸ್ತಿ ಅದ ಇದ್ದು ಊಟ ಮಾಡಲಿಕ್ಕೆ ಟೈಮ್ ಇಲ್ಲ ಊಟಕ್ಕೆ ಎಲ್ಲವೂ ಅನುಕೂಲ ಆದರೂ ಸಹಿತ ಡಾಕ್ಟರ್ ತಿನ್ನಬೇಡ ಅಂತ ಹೇಳ್ಯಾನ ಎಲ್ಲವೂ ಸುವ್ಯವಸ್ಥೆ ಮಧ್ಯದಲ್ಲಿ ಇದ್ದು ಸುರ ಕಣ್ಣಾಗ ನೀರು ಯಾಕೆ ಹೇಳಿ ನೋಡೋಣ ಇಲ್ಲಿರುವಂತ ಪ್ರತಿಯೊಂದು ವಿಚಾರವನ್ನು ತಾವು ಚಿಂತನೆ ಮಾಡಬೇಕು ದೊಡ್ಡ ದೊಡ್ಡ ವೈಜ್ಞಾನಿಕ ಜಗತ್ತಿನಲ್ಲಿ ದೊಡ್ಡ ದೊಡ್ಡ ಪರಿವಾರದಲ್ಲಿ ಕಲಹ ಅಸಮಾಧಾನ ದುಶ್ಚಟಗಳು ಯಾರ ಮಾತಿನಲ್ಲಿ ಯಾರೂ ಇಲ್ಲ ಯಾರ ಮಾತು ಯಾರೂ ಕೇಳೋದಿಲ್ಲ ಅವರವರ ಮನಸ್ಸು ಇವರವರ ಮನಸ್ಸಿಗೆ ಬಂದಂಗ ಗೋಡೆಗಳು ದೊಡ್ಡ ದೊಡ್ಡ ಅದಾವ ಅದರ ಮನಸ್ಸಿನಲ್ಲಿ ಬೆರಕು ಬಿಟ್ಟಾವ ದೊಡ್ಡ ಬಾಗಿಲುಗಳ ಹಚ್ಚೇವಿ ಮನಸ್ಸು ಸಂಕೋಚಿತದಾವ ಹೈಫೈ ಕೋಟಿ ಮನೆ ಅದ ಎಲ್ಲೋ ಕುಡ್ಕೋತ್ ಮಾಡ್ಕೋತ್ ರಾತ್ರಿ ಎರಡು ಗಂಟೆ ಆದ್ರೂ ನಿದ್ರೆ ಇಲ್ಲ ಊಟ ಮಾಡಿದ ಪಚನ ಇಲ್ಲ ಒಬ್ಬರನ್ನೊಬ್ಬರು ನೋಡೋ ಶೇರಿಕಿಲ್ಲ ಯಾಕೆ ಏನ್ ಹಣದ ಕೊರತೆನಾ ಬಟ್ಟೆ ಬರೇ ಕೊರತೆನಾ ಕೊರತೆ ಆದದ್ದೇನು ಭಗವಂತ ಇವರು ಪ್ರಯತ್ನದಿಂದ ಸಾವಿರಾರು ಕೋಟಿ ಆಸ್ತಿ ದೊಡ್ಡ ಮನೆ ಇದೆ ಅದರ ಮನೆಯಲ್ಲಿ ಪ್ರೀತಿ ಮತ್ತು ಸಂಸ್ಕಾರದ ಕೊರತೆ ಇರೋದ್ರಿಂದ ಮನೆ ದೊಡ್ಡದ ನಾವು ಒಳಗೆ ದೊಡ್ಡ ಮನೆ ಮಧ್ಯದಲ್ಲಿ ನರಕ ಯಾತನೆ ಭೋಗಿಸ್ತಾ ಇದ್ದೀವಿ ಇದು ಒಂದು ಮನೆ ಅಲ್ಲ ಹಿಂಗೆ ಸುತ್ತ ಹಾಕಿ ಭಾರತ ತಿರುಗಾಡ ದೊಡ್ಡ ದೊಡ್ಡವ್ರ ಮನೆ ಕತ್ತಿ ಕೇಳಿ ಬರ್ರಿ ನೀವು ಚಲೋ ಯಾಕೆ ನಿಮ್ಗೆ ಸ್ವಲ್ಪ ಅಪ್ಪುಗಳು ಅಪ್ಪುಗಳು ಕೊಟ್ಟಿರತಕ್ಕಂಥ ಭಕ್ತಿ ಸಂಸ್ಕಾರದ ನೆರಳಲ್ಲಿರೋದ್ರಿಂದ ಆ ಭಕ್ತಿ ಆಶೀರ್ವಾದದ ಏನು ಛತ್ರ ಛಾಯೆ ಇದೆಲ್ಲ ನಿಮ್ಮನ್ನು ಉಳಿಸಿದೆ ಈ ಸಂಸ್ಕಾರ ಈ ಒಲೆಯನ್ನು ಬಿಟ್ಟು ಹೊರಗೋಗಿ ಜಗತ್ತು ನೋಡ್ರಿ ಗಾಳಿ ಸಿಕ್ಕಂತ ಗಾಳಿ ಪಟದಂಗೆ ಆಗೈತೆ ಎಲ್ಲರ ಜೀವನ ನಾವು ಚಿಕ್ಕವರಿದ್ದಾಗ ಈಜುದಂದ್ರೆ ಗೊತ್ತು ನಿಮಗೆ ನಾವು ಚಿಕ್ಕವರಾಗಿದ್ದಾಗ ನದಿಯಲ್ಲಿ ಈಜೋ ಸಲುವಾಗಿ ಹೋಗ್ತಿದ್ವಿ ಅವಾಗ ಕೆಲವು ಹಳ್ಳಿ ಜನ ಇದ್ರು ನಮ್ಮ ಹಿರಿಯರು ಕೆಲವು ಜನ ನಮ್ಮ ಬೇರೆ ಒಂದು ಕುಂಬಳಕಾಯಿ ಕಟ್ತೀವಿ ಕುಂಬಳಕಾಯಿ ಅಂದ್ರೆ ಪಲ್ಯ ಮಾಡೋದಲ್ಲ ಇದು ಅಲ್ಲ ಈಜುದೇ ಒಂದು ಕುಂಬಳಕಾಯಿ ಒಳಗೆ ಏನೂ ಇರ್ತಿದ್ದಿಲ್ಲ ಖಾಲಿ ಇರ್ತಿತ್ತು ಹಗರ ಕುಂಬಳಕಾಯಿ ಅಥವಾ ಇತ್ತಿತ್ತಲಾಗ ಒಂದು ಯಾವುದೋ ಕ್ಯಾನ್ ಕಟ್ತಾರೆ ಮತ್ತೆ ಬೇರೆ ಬೇರೆ ಸಿಸ್ಟಮ್ ಹೊಸ ಕಾಲದಲ್ಲಿ 30 ವರ್ಷ ಹೆಚ್ಚಿ ಕಡೆ ನಾವು ಚಿಕ್ಕವರಿದ್ದಾಗ ಒಂದು ಕುಂಬಳಕಾಯಿಯನ್ನು ಅಥವಾ ಒಂದು ಕ್ಯಾನ್ ಖಾಲಿ ಕ್ಯಾನ್ ಅಲ್ಲಿ ಬೆನ್ನಿ ಕಟ್ತಿದ್ರು ಕಟ್ಟಿ ನಾವು ನೀರು ನೋಡ್ರೆ ಅನ್ಸುತ್ತಿದ್ದೀವಿ ಆದ್ರೆ ಅವ್ರ ಮೊದಲು ನೀರಾಗ ಹೋಗ್ತಿದ್ರು ನಮ್ ಕೇಳ ನೀರಾಗ ಮುಗಿಸ್ಬಿಡ್ತಿದ್ರು ಗಾಬರಿಯಾಗಿ ನೀರು ಬಾಯಾಗ ಹೋಗಿ ಅಳತಿದ್ದೀವಿ ಮಾಡ್ತಿದ್ರು ಅವ್ರು ಬಿಡ್ತಿದ್ದಿಲ್ಲ ಹಾಗೆ ಕೈ ಮುಂದೆ ಮಾಡ್ರಿ ಕೈ ಮುಂದೆ ಮಾಡ್ರಿ ಅಂತ ಹೇಳಿ ಒಂದ್ 8 ದಿವಸನಾಗ ಅಂದ್ರೆ ನಮ್ಮ ಮಸ್ತ್ ನದಿ ಅರ್ಧ ನದಿನೇ ಈಜ್ತಿದ್ದೀವಿ ಯಾಕೆ ನೀರಲ್ಲಿ ಈಜು ಮನುಷ್ಯನಿಗೆ ಬೆನ್ನಿಗೊಂದು ಕ್ಯಾನೋ ಬೆನ್ನಿಗೊಂದು ಕುಂಬಳಕಾಯಿ ಕಟ್ಟೋದ್ರಿಂದ ಅವನು ಮುಳುಗಲಾರದೆ ನೀರಲ್ಲಿ ಮುಳುಗಲಾರದೆ ಅವನ್ ಹೆಂಗ ತೇಲಿಸ್ತದಲ್ಲ ಹಾಗೆ ಭವಸಾಗರ ಪ್ರಪಂಚದಲ್ಲಿ ಸುಖ ದುಃಖದ ಮಧ್ಯದಲ್ಲಿ ನಾವು ನಮ್ಮ ಸಂಸಾರತೆಯ ಒಳಗೆ ಜಿಗಿ ಹೊಡೆದೇವಲ್ಲ ನಮ್ಮ ಬದುಕು ಮುಳುಗಲಾರದೆ ಈ ಬದುಕು ತೇಲಬೇಕಾಗಿತ್ತಂದ್ರೆ ಸಂತರ ಸದ್ಗುರುಗಳ ಸಂಸ್ಕಾರ ಅನ್ನುವಂತ ಕುಂಬಳಕಾಯಿ ಇದ್ರೆ ನಾವು ಪಾರಾಗಲಿಕ್ಕೆ ಸಾಧ್ಯ ಬೆನ್ನಿಗೆ ಕ್ಯಾನ್ ಕಟ್ಟರೆ ಮುಣುಗಂಗಿಲ್ಲ ಸದ್ಗುರುಗಳು ಕೊಟ್ಟಂತ ಸಂಸ್ಕಾರ ನಮ್ಮ ಬದುಕಿನಲ್ಲಿ ಇತ್ತಂದ್ರೆ ಅದೇನಾಗ್ತದ ಹಾಲು ಜೇನು ಕೂಡಿದಂಗಾಗ್ತದೆ ಪಾಯಸದಲ್ಲಿ ಸಕ್ಕರೆ ಕೂಡಿದಂಗಾಗ್ತದೆ
ಬೆನ್ನಿಗೆ ಕ್ಯಾನ್ ಕಟ್ಟಿಕೊಂಡು ನೀರಲ್ಲೇ ಜಿಗಿದಂಗ ಆಗ್ತದ ಅದನ್ನ ಮುನುಸೋದಿಲ್ಲ ತೇಲಿಸ್ತದ ಅದು ಬಹಳ ಮುಖ್ಯವಾಗುತ್ತೆ ಆಮೇಲೆ ಇದ್ದಿತ್ತಲಾಗಿದು ದೊಡ್ಡ ಕಥೆ ಮುಗಿಲಾರದು ಯಾರು ಸಮಾಧಾನ ಇಲ್ಲ ಅದು ಇದರ ಜೊತೆಗೆ ಇನ್ನೊಂದು ನಮ್ಮೇನ ಹೊಸ ಯುವ ಪೀಳಿಗೆ ಇದಲ್ಲ ಅವರು ಕೂಡ ವ್ಯವಸ್ಥಿತವಾಗಿಲ್ಲ ಮುಂದೆ ದೇಶವನ್ನ ಆಳುವಂತ ನಾಯಕ ಒಂದು ಮನೆಗೆ ನಿಮ್ಮ ಮನೆಗೆ ಔಷಧ ದೀಪ ನಿಮ್ಮ ಪರಂಪರೆ ಮುಂದಿನ ಉತ್ತರಾಧಿಕಾರಿ ಅಂತ ನೀವು ಹೇಳ್ತಾ ಇದ್ದಿರಲ್ಲ ಅವರಿಗೂ ಸಹಿತ ಬದುಕ ಚೆನ್ನಾಗಿಲ್ಲ ಯಾಕೆ ನಮ್ಮ ತಂದೆ ತಾಯಿಗಳು ಆಗಿರತಕ್ಕಂತವರು ಮಕ್ಕಳ ಹಡೆಯೋದು ಅಷ್ಟೇ ಅಲ್ಲ ಮನೆಯ ಮೊದಲು ಪಾಠಶಾಲೆ ಜನನಿ ತಾನು ಮೊದಲೇ ಗುರು ಡು ಯು ಅಂಡರ್ಸ್ಟ್ಯಾಂಡ್ ನಾ ಏನ್ ಹೇಳ ಗೊತ್ತಾಗ್ತ ನಿಮಗೆ ಮನೆ ಮೊದಲು ಪಾಠ ಶಾಲೆ ಜನನೆ ತಾನು ಮೊದಲೇ ಗುರು ಮೊದಲೇ ಗುರು ಅಂತ ಹೇಳ್ತಿದ್ದೀವಲ್ಲ ಅಡಿಗೆ ಮನೆಯಲ್ಲಿ ಕಲಿತೋ ಕಲಿಲಾದಂತ ಒಂದು ತಾಯಿ ಇತ್ತು ಪಡಸಾಲಿ ಮನೆಯೊಳಗೆ ಒಂದು 90 ವರ್ಷದ ಒಂದು ಅಜ್ಜಿ ಇತ್ತು ಹರಕ ಹರಕ ಬಟ್ಟೆಯನ್ನು ಕೂಡಿಸಿ ಕೌದಿ ಹೊಲಿತಾ ಹೊಲಿತಾ ರಾತ್ರಿ ಮಕ್ಕಳು ಮೊಮ್ಮಕ್ಕಳು ಮನಸ್ತಾ ಮನಸ್ತಾ ರಾಮಾಯಣದ ಮಹಾಭಾರತದ ನೀತಿ ಕಥೆಗಳನ್ನು 12ನೇ ಶತಮಾನ ಶರಣರ ಜೀವನವನ್ನು ಹಾಡ್ತಾ ಮಾಡ್ತಾ ಕೌದಿ ಹೊಲಿತಾ ಒಂದು ಸಣ್ಣ ದೀಪ ಮನೆ ಇಟ್ಕೊಂಡು ಮೊಮ್ಮಕ್ಕಳಿಗೆಲ್ಲ ಸುಂದರವಾಗಿ ಮನಕೊಳ್ತನ ಕಥೆ ಹೇಳ್ತಿತ್ತಲ್ಲ ಆ ನೀತಿ ಕಥೆಗಳನ್ನು ಆ ಮಹಾನ್ ವ್ಯಕ್ತಿಗಳಾಗಲಿಕ್ಕೆ ಅವೆಲ್ಲವೂ ಕಾರಣ ಆಗಿರುತ್ತೆ ಅವರು ಧೀರರಾಗಲಿಕ್ಕೆ ವೀರರಾಗಲಿಕ್ಕೆ ದೇಶವನ್ನು ಕಟ್ಟಲಿಕ್ಕೆ ಒಂದು ಪರಿವಾರ ಕಟ್ಟಲಿಕ್ಕೆ ಹಡದಂತ ತಂದೆ ತಾಯಿಗಳ ಪಾದದಲ್ಲಿ ಸರ್ವಕಾಶಿ ತೀರ್ಥಂತ ತಂದೆ ತಾಯಿಗಳ ಸೇವೆ ಮಾಡಲಿಕ್ಕೆ ಯಾವ ಕಾರಣ ನಮ್ಮ ಪಡಸಾಲಿ ಮನೆಗಳಲ್ಲಿರತಕ್ಕಂತ ಅಜ್ಜಿ ಐತಲ್ಲ ಅಜ್ಜಿ ಐತಲ್ಲ ಅದು ಒಂದು ಅಜ್ಜಿ ಸಾಮಾನ್ಯ ಕೆಲಸ ಮಾಡಲಿಲ್ಲ ಅವರಿಗೆಲ್ಲ ಮನಕೊಳ್ತಾನೆ ನಗಿಸ್ಕೋತ ಹೇಳ್ಕೋತ ನೀತಿ ಕಥೆಯನ್ನು ಹೇಳ್ತು ಒಬ್ಬಕ್ಕೆ ತಾಯಿ ಸಾಮಾನ್ಯ ಇಲ್ಲ ಯೂನಿವರ್ಸಿಟಿ ಒಂದು ಮುದುಕಿ ಅಂದ್ರೆ ಯೂನಿವರ್ಸಿಟಿ ಮನೆ ಮುಂದೆ ಕಟ್ಟಿರುವಂತ ಒಂದು ಆಕಳಂದ್ರೆ ಆರೋಗ್ಯ ನಾಮ ನಮ್ಮ ಬಾಗಿಲೆದರೆ ಇರುವಂತ ಒಂದು ತುಳಸಿ ಕಟ್ಟಿಯೇ ಸುಂದರವಾಗಿರ್ತಕ್ಕಂತ ನಮ್ಮಲ್ಲಿ ಮನೆಯಲ್ಲಿರ್ತಕ್ಕಂತ ಎಲ್ಲ ಅನಾರೋಗ್ಯವನ್ನು ತೆಗೆದಾಕಿ ನಮ್ಮನ್ನು ಶುದ್ಧ ಮಾಡ್ತಕ್ಕಂತ ತುಳಸಿ ಸುತ್ತಮುತ್ತಿರ್ತಕ್ಕಂತ ನಾಲ್ಕು ಹೂವಿನ ಗಿಡ ಅಡಿಗೆ ಮನೆ ಬೀಸುಕಲ್ಲು ನಮ್ಮ ಲಕ್ಷ್ಮೇಂದ್ರು ಕುಟ್ಟುವಂತ ಒನಕೆ ಇದೆಲ್ಲದರ ಜೊತೆಗೆ ಬಾಳು ಬರತಕ್ಕಂತ ಒಬ್ಬಕ್ಕೆ ತಾಯಿ ಇದ್ದಳಲ್ಲ ಸುಂದರವಾಗಿ ಹೇಳ್ತಾ ಕೇಳ್ತಾ ಮಕ್ಕಳನ್ನ ಮಕ್ಕಳು ಹಡೆಯೋದು ಅಷ್ಟೇ ಅಲ್ಲ ಮಕ್ಕಳು ಹಣೆಯೋದು ಅಷ್ಟೇ ಅಲ್ಲ ಮಕ್ಕಳನ್ನು ಸ್ಥಾ ಜನ್ಮ ಕೊಡೋದಲ್ಲ ಆ ಮಕ್ಕಳಿಗೆ ಸುಂದರವಾಗಿರ್ತಕ್ಕಂತ ಅವ್ರ ಬದುಕನ್ನು ರೂಪಿಸ್ತಕ್ಕಂತ ಮಕ್ಕಳ ಬದುಕನ್ನು ರೂಪಿಸ್ತಕ್ಕಂತ ಒಂದು ಸುಂದರವಾಗಿರ್ತಕ್ಕಂತ ಜವಾಬ್ದಾರಿ ಯಾರಂದ್ರೆ ಹೆತ್ತಂತ ತಾಯಿ ತಂದೆಗಳದಿತ್ತು ಮಕ್ಕಳು ಹಡೆಯೋದಷ್ಟೇ ಅಲ್ಲ ಮಕ್ಕಳ ಬದುಕನ್ನು ರೂಪಿಸ್ತಕ್ಕಂತ ವ್ಯವಸ್ಥೆ ಕೆಸರ ಮುದ್ದಿ ಆಗಿರತಕ್ಕಂತ ಮಣ್ಣಿನ ಮುದ್ದಿಯನ್ನ ಒಬ್ಬ ಕುಂಬಾರ ಸುಂದರವಾಗಿ ಆಕಾರ ಕೊಟ್ಟು ಅದನ್ನು ಬೆಂಕಿಯಲ್ಲಿ ಸುಟ್ಟು ಸುಂದರವಾಗಿರ್ತಕ್ಕಂತ ವಸ್ತುಗಳಂತ ಮಾರಾಟ ಮಾಡ್ತಿದ್ರು ರಸ್ತೆ ಮೇಲೆ ಎಷ್ಟೋ ಕಲ್ಲುಗಳು ಬಿದ್ದರೂ ಕೂಡ ಕಲ್ಲಿಗೆ ನಮಸ್ಕಾರ ನಾ ಮಾಡೋದಿಲ್ಲ ಅದೇ ಕಲ್ಲನ್ನ ಒಬ್ಬ ಶಿಲ್ಪಕಾರನ ಕೈಯಲ್ಲಿ ಕೊಟ್ಟಾಗ ಬಿದ್ದ ರಸ್ತೆ ಮೇಲೆ ಬಿದ್ದ ಕಲ್ಲನ್ನು ಶಿಲ್ಪಕಾರ ಕೈಯಲ್ಲಿ ಕೊಟ್ಟಾಗ ಸುಂದರವಾಗಿರ್ತಕ್ಕಂಥ ಸುತ್ತಿಗೆಯನ್ನು ತಗೊಂಡು ಆ ಕಲ್ಲಿನ ಸುಂದರವಾಗಿರ್ತಕ್ಕಂಥ ಒಂದು ವೈಭವ ಲಕ್ಷ್ಮಿ ಅಕ್ಕ ಮಾದೇವಿ ಅನ್ನ ಬಸವಣ್ಣ ಅವರು ಲಕ್ಷ್ಮಿ ಗಣಪತಿ ಎಂದು ಸುಂದರವಾಗಿರ್ತಕ್ಕಂಥ ಕಲ್ಲನ್ನು ಕೆತ್ತಿ ಹೂವಿನ ಅರಳಿಸಿದಾಗ ಆ ಕಲ್ಲನ್ನು ನೋಡಿದಾಗ ದೇವತ್ವ ನಿರ್ಮಾಣ ಆಗ್ತಿತ್ತು ಅದನ್ನು ಹೋದ ಮಂದಿರದಲ್ಲಿಟ್ಟು ಪ್ರತಿಷ್ಠಾಪನೆ ಮಾಡಿದಾಗ ರಸ್ತೆದ ಮೇಲೆ ಬಿದ್ದಂತ ಕಲ್ಲು ದೇವರಾಗಿ ಪೂಜೆಗೊಳ್ಳುತ್ತಿತ್ತು ಹಾಗೆ ಕಲ್ಲು ಕಿಮ್ಮತ್ತು ಮಾಡಿದ್ರೆ ಒಂದು 100-500 ರೂಪಾಯಿ ಅದನ್ನು ಮೂರ್ತಿ ಒಳಿಸಿದಾಗ 2 ಲಕ್ಷ ರೂಪಾಯಿ ಅದಕ್ಕೆ ಸಂಸ್ಕಾರ ಕೊಟ್ಟು ಮಂದಿರದಲ್ಲಿ ಇಟ್ಟಾಗ ಅದು ಕಲ್ಲಲ್ಲ ಕಲ್ಲು ಹೋಗಿ ಮೂರ್ತಿ ಗುಡಿಯಲ್ಲಿ ಹೋದಾಗ ನುಸ್ತ ಮೂರ್ತಿ ಅಲ್ಲ ಅದು ದೇವರ ಆಗ್ತದೆ ಅದು ನಿಮ್ಗೆ ಒಂದು ಗೊತ್ತಿರಲಿ ತಾಯಂದಿರಿಗೆ ಮನಿ ಕಟ್ಟು ಸಲುವಾಗಿ ಕಲ್ಲನ್ನು ಒಡೆಯೋಸ್ಕರವಾಗಿ ಒಂದು ಸುತಿ ಬಳಸ್ತಾರೆ ಅದು ಬೇರೆ ಗೊತ್ತಾ ದೊಡ್ಡ ದೊಡ್ಡ ಕಲ್ಲು ಎರಡು ಹೊಡೆಯೋದು 4 ತುಕಡಿ ಆಗ್ತಾವ ಹಿಂಗ ಮಾಡೋದು ಮೂಲಿ ಕಲ್ಲ ನಡುವಿನ ಕಲ್ಲ ಅಂತ ಕಟ್ತಾರೆ ಅದು ಬೇರೆ ಅದರ ಒಬ್ಬ ಶಿಲ್ಪಗಾರ ತನ್ನ ಕೈಯಲ್ಲಿ ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ವಸ್ತುಗಳನ್ನು ತಗೊಂಡು ಕಿವಿ ಹೂವ ಕೊರಳಲ್ಲಿರ್ತಕ್ಕಂಥ ಅಲಂಕಾರ ತಲೆ ಕಿರೀಟ ಸುಂದರ ಕನ್ನ ಶರೀರದೆಲ್ಲ ಡಿಸೈನ
ಸಣ್ಣ ಸಣ್ಣ ಕೈಯಲ್ಲಿ ಸುತ್ತಿಗಳನ್ನ ಸಣ್ಣ ಸಣ್ಣ ವಸ್ತುವನ್ನು ತಗೊಂಡು ಒಂದು ಮೂರ್ತಿಯನ್ನ ಸಾವಕಾಶವಾಗಿ ನಿರ್ಮಾಣ ಮಾಡಿ ಸಮಾಜಕ್ಕೆ ಅದೊಂದು ದೇವರಂತ ಕೊಡ್ತಿದ್ದಲ್ಲ ಹಾಗೆ ತಾಯಿ ತಾಯಿ ಅಂತಕಂತ ಶಿಲ್ಪಗಾರ ತನ್ನ ಮಕ್ಕಳಂತಕಂತ ಕಲ್ಲದಂಗಿರುವಂತ ನಮ್ಮ ಮಕ್ಕಳಿಗೆ ಕೆಟ್ಟದ್ದನ್ನೆಲ್ಲ ತೆಗೆದಕ್ಕೆ ಸೂಕ್ಷ್ಮ ಕುಂತಲ್ಲೇ ನಿಂತಲ್ಲೇ ಮಾತ ಸಂಸ್ಕಾರ ಮಾಡಿ ಕಲಿಸಿ ಹೇಳಿ ಒಬ್ಬ ಶಿಲ್ಪಗಾರ ಒಂದು ಸುಂದರ ಮೂರ್ತಿ ತಯಾರು ಮಾಡಿದ ಅಂಗ ಸೂಕ್ಷ್ಮ ತಾಯಿ 6 7 ವರ್ಷದಿಂದ ಶುರುವ ಪ್ರಾರಂಭ ಮಾಡಿ 25 ವರ್ಷ ಆಗೋದೊಳಗಾಗಿ ನೀತಿ ಧರ್ಮ ದೇಶ ಸಂಸ್ಕೃತಿ ಆಚಾರ ಸುಂದರ ಬದುಕಿನ ಎಲ್ಲಾ ಸಂಸ್ಕಾರವನ್ನ ಆ ಮಗು ಅಂತಕಂತ ಮೂರ್ತಿಯೊಳಗೆ ತುಂಬಿ ಒಬ್ಬ ಒಳ್ಳೆ ವ್ಯಕ್ತಿಯನ್ನಾಗಿ ತಯಾರು ಮಾಡಿ ತನ್ನ ಮನತನಕ್ಕೆ ತನ್ನ ಸಮಾಜಕ್ಕೆ ದೇಶಕ್ಕೆ ಒಂದು ಮೂರ್ತಿಯನ್ನಾಗಿ ಮಾಡಿ ಅವು ಕೊಡ್ತಿದ್ರು ಅವ ಆ ಬದುಕಿನ ಶಿಲ್ಪಗಾರ ಅರೆ ನಾವು ಏನು ಕೊಟ್ಟಿವಿ ಈಗ ಏನು ಕೊಟ್ಟಿವಿ ಸಾಕಷ್ಟು ಕೋಟಿ ಗಟ್ಟಲೆ ಹಿಂದಿನವರು ಮುಂದಿನವರು ಏನೋ ಬಿಸಿನೆಸ್ ಮಾಡಿ ಹಣ ಗಳಿಸಿದ್ರು ನಮ್ಮ ಮಕ್ಕಳು ಯುಕೆಜಿ ಹೋದ ಕೂಡಲೇ ಕಂಪ್ಯೂಟರ್ ಶುರುವಾಯಿತು ನಮ್ಮ ಮಕ್ಕಳಿಗೆ ಒಂದು 2 3 ಲಕ್ಷದ ಕಂಪ್ಯೂಟರ್ ಕೊಟ್ಟಿ 1 ಲಕ್ಷ ರೂಪಾಯಿ ಕಿಮ್ಮತ್ತಿನ ಲ್ಯಾಪ್ಟಾಪ್ ಕೊಟ್ಟಿ ಕೈಯ ಒಂದು 50,000 ಮೊಬೈಲ್ ಕೊಟ್ಟಿವಿ ಮಕ್ಕಳ ಕೈ ಕಂಪ್ಯೂಟರ್ ಕೊಟ್ಟೆವಿ ಮೊಬೈಲ್ ಕೊಟ್ಟೆವಿ ಲ್ಯಾಪ್ಟಾಪ್ ಕೊಟ್ಟೆವಿ ಅದರ ನಮ್ಮ ಮಕ್ಕಳ ಕೈಯಾಗ ನಮ್ಮ ಮಕ್ಕಳ ಕೈಯಾಗ ಕಷ್ಟಪಟ್ಟು ದುಡಿಯುವಂತ ಒಂದು ಒಳ್ಳೆ ಕಾಯಕ ಜೀವನ ವಿಕಾಸ ಆಗುವಂತ ಸಂಸ್ಕಾರ ತೆಲಗೆ ತುಂಬೇಲ್ಲವ ನಾವು ಬಹಳ ಬಹಳ ದೊಡ್ಡ ಸಾವಕಾರ ಶ್ರೀಮಂತ ಮಗ ಬೇಡಿ ಕೂಡಲೇ ಚೆಕ್ ಬುಕ್ ಅವನ ಕೈಯಾಗ ಫೋನ್ ಪೇ ಎತ್ತಾವ ಹಲೋ ಅನ್ನೋದು ಇವರು 50,000 ರೂಪಾಯಿ ಬಿಟ್ಟರು 50,000 ಎದಕ್ಕೆ ಮಗ ಖರ್ಚು ಮಾಡ್ತಾನೆ ಗೊತ್ತಿಲ್ಲ ವಿಚಾರ ಮಾಡಿ ಜೀವನದಲ್ಲಿ ಅದಕ್ಕಾಗಿ 100 ರೂಪಾಯಿ ಮಗನ ಕೈಯೊಳಗೆ ನೀವು ಕೊಡಬೇಕಾದ್ರೆ ಆ 100 ರೂಪಾಯಿ ಗಳಿಕೆ ಮಾಡಬೇಕಾದ್ರೆ ಕೈಗೆ ಒಂದಿಷ್ಟು ಮನ್ನ ಮೈ ಒಂದಿಷ್ಟು ಬೆವರು ಬಂದ ಕಷ್ಟಪಟ್ಟ ಈ 100 ರೂಪಾಯಿ ಹುಟ್ಟುತ್ತಾವ ಅಂತಕ್ಕಂತ ಕಲ್ಪನೆ ಕೊಟ್ಟು ಒಂದಿಷ್ಟು ಮಕ್ಕಳು ಮನ್ನಾಗ ಒಂದಿಷ್ಟು ಯಾವ ಕ್ಷೇತ್ರದಾಗ ದುಡಿಸಿ ಬೆವರು ಹಿಂದಿದ ಬಳಿಕ ಈ 100 ರೂಪಾಯಿ ಬರ್ತತ್ತೆ ಅಂತ ಅವನು ಗೊತ್ತಾಗಿ 100 ಕೊಟ್ಟಾಗ ಅವ ಎಕ್ಕಡೆ ಚೆಲ್ಲಾಡಂಗಿಲ್ಲ ಅವ ವೀರವಾರಕ್ಕೆ ಹೋಗಂಗಿಲ್ಲ ದಾದೇಕ್ಕೆ ಹೋಗಂಗಿಲ್ಲ 100 ರೂಪಾಯಿ ಕೊಟ್ಟು ಖರ್ಚು ಮಾಡೋಣಕ್ಕಿಂತ ಸಹಿತ ಈ 100 ರೂಪಾಯಿ ಹ್ಯಾಂಗ ಹುಟ್ಟುತ್ತೆ ಅಂತಕ್ಕಂಥದನ್ನ ತಿಳಿಸಿ ಆ ಕಷ್ಟವನ್ನು ತಿಳಿಸಿ 100 ರೂಪಾಯಿ ಕೊಟ್ಟರೆ ನೀವು 50 ವರ್ಷ ಗಳಿಸಿರುವಂತ ನಿಮ್ಮ ಸಂಪತ್ತನ್ನು ಉಳಿಸ್ತಾನೆ ಇಲ್ಲವಾದರೆ ಬೇಡರಂಗಿಲ್ಲ ಲಕ್ಷಗಳಿಗೆ ಕೊಡಕ ಚಾಲು ಮಾಡ್ರೆ ಕಷ್ಟಪಟ್ಟು ಕೂಲಿ ಮಾಡಿ ವ್ಯಾಪಾರ ಮಾಡಿ ನೀವು ಒಂದು 10-20 ಕೋಟಿ ಗಳಿಸಾಕ 50 ವರ್ಷ ಸಂಸ್ಕಾರ ಇಲ್ಲಂತ ಮಗನ ಕೈಯಾಗಿ ಆಸ್ತಿ ಕೊಟ್ರೆ 10 ವರ್ಷನ ಎಲ್ಲ ಮುಗಿಸಿ ಮತ್ತೆ ಅವನು ರಸ್ತೆಗೆ ಬರ್ತಾನೆ ಯಾಕೆ ಅವನು ಬೆವರದ್ದು ಗೊತ್ತಿಲ್ಲ ಯಾರೋ ಗಳಿಸಿದ ರೊಕ್ಕ ಹಾಳು ಮಾಡ್ಲಿಕ್ಕತ್ತಾನ ನಾ ಹೇಳೋದು ಈ ಪ್ರವಚನ ಸರಿ ಅಂತ ಮತ್ತೆ ಚೇಂಜ್ ಮಾಡಲಿ ವಿಷಯ ಇದು ಸದ್ಯ ನಾನು ಲಿಂಗ ಪೂಜೆ ಮಾಡ್ರೆ ಎಲ್ಲರೂ ಜಪ ಮಾಡಿ ಬಸವನ ವಚನಗಳನ್ನು ಹಾಡ್ರಿ ಅದರ ಜೊತೆ ಮಹೇಶಾನಂದ ಸ್ವಾಮಿ ಉಳಿದು ಏನು ಹೇಳ್ತಾರಲ್ಲ ಅನ್ನೋದಿಷ್ಟು ಪಕ್ಕ ತಲೆಗೆ ಇಟ್ಕೊಡು ಇದನ್ನು ಮಾಡಿಕೊಂಡು ನಾವು ಇಲ್ಲಿ ಬಂದ ಅರ್ಧ ತಾಸು ಖುಷಿಯಲ್ಲ ನಮ್ಮ ಮನೆಯಲ್ಲಿ ಹೋದ್ರೂ ಖುಷಿ ಆಗಬೇಕು ಅದು ಮನೆ ಮಹಾಮನೆ ಆಗ್ಬೇಕಾಗಿತ್ತಂದ್ರೆ ಆ ಮನೆಯಲ್ಲಿ ಸಂಸ್ಕಾರ ಪ್ರೀತಿ ನೆಮ್ಮದಿ ತೃಪ್ತಿ ಇರತಕ್ಕಂಥದ್ದು ತುಂಬಿತ್ತಂದ್ರೆ ಅದಕ್ಕೆ ಮನೆ ಅಂತ ಹೇಳಿದೆ ಫರ್ನಿಚರ್ ಬಹಳ ಮಹತ್ವದಲ್ಲ ನಿಮ್ಮ ಕಪಾಟುಗಳಲ್ಲಿ ಚಿನ್ನ ಆಭರಣಗಳಿರೋದು ಬಹಳ ಮಹತ್ವದಲ್ಲ ಕೋಟಿ ಕೋಟಿ ಬೆಲೆ ಬಾಳುವಂತ ವಸ್ತುಗಳ ಮನೆಯಾಗ ತುಂಬುದು ಬಹಳ ಮಹತ್ವ ಅಲ್ಲ ತುಂಬಬಾರದು ಅಂತಲ್ಲ ಅದರ ವಸ್ತುಗಳ ತುಂಬಿರಲಿ ಅಥವಾ ವಸ್ತುಗಳ ಕಡಿಮೆ ಇರಲಿ ವಸ್ತುಗಳ ಕಡಿಮೆ ಇದ್ರೆ ಚಿಂತಿಲ್ಲ ಆ ಮನುಷ್ಯನಲ್ಲಿ ಪ್ರೀತಿ ಆ ಮನೆಯಲ್ಲಿ ಪ್ರೀತಿ ಆ ಮನುಷ್ಯನಲ್ಲಿ ಸಂಸ್ಕೃತಿ ಅಂತಕ್ಕಂಥದ್ದು ತುಂಬಿತ್ತಂದ್ರೆ ಅದಕ್ಕೆ ಮಹಾಮನೆ ಅನ್ನಬೇಕು ಅದ ನಿಜವಾಗಿರ್ತಕ್ಕಂಥ ಮನೆ ಸ್ವರ್ಗ ಅರಮನೆ ಚಿಕ್ಕ ಮನೆ ಇದ್ದು ಪ್ರೀತಿ ಇದ್ರೆ ಅದೇ ಸ್ವರ್ಗ ದೊಡ್ಡ ಮನೆ ಇದ್ರೆ ಅಳ್ಕೋತ ಅನಾರೋಗ್ಯದಿಂದ ಬಡದಾಡ್ಕೊತಿದ್ರೆ ಅದೇ ನರಕ ಹೇಳಿ ಇನ್ನೊಬ್ಬರು 4 ಜನ ಕೂಡಿ ಬದುಕೋತ್ನಾಗ ಅವ್ರ ಕಾಲಿಗೆ ಒಂದಿಷ್ಟು ಮುಳ್ಳು ಚುಚ್ಚರೆ ನಮ್ಮ ಕಣ್ಣಾಗ ನೀರು ತುಂಬಬೇಕು ಅವ್ರ ಕಾಲಿ ಎರಡು ಬರೆದ್ರೆ ನಮಗೆ ಎದೆ ನೋವು ಆಗ್ಬೇಕು ಒಬ್ಬರನ್ನು ಬಿಟ್ಟು ಒಬ್ರು ಇರಬಾರದು ವಸ್ತುಗಳು ಮಾತ್ರ ಡೈನಿಂಗ್ ಟೇಬಲ್ ಮಹತ್ವದಲ್ಲ ಕೊಂಡೋ ನಿಲ್ಲೋ ವ್ಯವಸ್ಥೆಗಳ ಮಹತ್ವದಲ್ಲ ನಾವು ಪುಂಡಿ ಪಲ್ಯ ರೊಟ್ಟಿ ತಿಂದ್ರೆ ಸಹಿತ ನಟ್ ನಡು ರೊಟ್ಟಿ ಇಟ್ಕೊಂಡು ಎಲ್ಲ ಊಟ ಇಟ್ಕೊಂಡು ಎಲ್ಲರೂ ಕೂಡಿ ಮಸ್ತಾಗಿ ಪಲ್ಯ ರೊಟ್ಟಿ ಕಾರ್ ರೊಟ್ಟಿ ಸಹಿತ ನಕ್ಕೋತ ಒಬ್ಬರೊಬ್ಬರು ಕರ್ಕೊಂಡು ಎಡೆಯಾಗಿ ಊಟ ಮಾಡ್ತೀವಲ್ಲ ಅದಕ್ಕಿಂತ ಸ್ವರ್ಗ ಅದಕ್ಕಿಂತ ಪಂಚತಾರ ಇನ್ನೊಂದ್ ಕಡೆ ಇಲ್ಲ ಬದುಕಿನಲ್ಲಿ ಏನು ಕೊರತೆ ಇದೆ ಸ್ವಾಮೀಜಿ ಅಂತ ನೀವು ಕೇಳ್ರೆ ನಮ್ಮ ಮಕ್ಕಳು ಯುವ ವೈಜ್ಞಾನಿಕ ಜಗತ್ತಿನೊಳಗೆ ನಮ್ಮ ಯುವಕರು ಸಾಮಾನ್ಯ ಅವರು ವಿಜ್ಞಾನದಿಂದ ಅವರು ದೊಡ್ಡ ದೊಡ್ಡಾಗಿರ್ತಕ್ಕಂಥ ಹೈ ಡಿಗ್ರಿಯಿಂದ ಇಡೀ ಜಗತ್ತನ್ನ ಕೈಯಲ್ಲಿ ಇಟ್ಕೊಂಡು ನೋಡಬಲ್ಲರು ಜಗತ್ತಿನಲ್ಲಿ ಎಲ್ಲ ಕಡೆ ಪಕ್ಷಿಗತೆ ಹಾರಾಡಬಲ್ಲರು ಜಗತ್ತಿನ ಜ್ಞಾನ
ನೋ ಆಬ್ಜೆಕ್ಷನ್ ಅದರ ಸಲುವಾಗಿ ನಮ್ ತಕರಾರಿಲ್ಲ ತಕರಾರಿ ಅವರೆಷ್ಟೇ ಅಮೆರಿಕಕ್ಕೆ ಹೋಗಲಿ ಅವರು ಜರ್ಮನಿಗೆ ಹೋಗಲಿ ಇಟಲಿಗೆ ಹೋಗಲಿ ವರ್ಷಕ್ಕೆ 50 ಲಕ್ಷ ಒಂದು ಕೋಟಿ ರೂಪಾಯಿ ಪ್ಯಾಕೇಜ್ ಇರಲಿ ಅದರ ವಿಮಾನದಿಂದ ಇಳಿದ ನಮ್ಮ ಬಾಲ್ಕಿಗೆ ಬಂದಾಗ ವಿಮಾನದಿಂದ ಇಳಿದ ನಮ್ಮ ಬಾಲ್ಕಿಗೆ ಬಂದಾಗ ರಿಕ್ಷಾದಕ್ಕೆ ತಕಸ್ಮತ್ ನಮ್ಮ ಮನೆಗೆ ಬಂದಾಗ ಕಟ್ಟೆ ಮೇಲೆ ಏನೂ ತಿಳಿದಿರಂತ ಹಡದಂತ ಒಂದು ತಾಯಿ ಇದೆಯಲ್ಲ ತಾಯಿ ನೋಡಿದಾಗ ಏನು ಕಾಲಗೆನ ಬೂಟ್ ಸೂಸ್ ತಗದ ತಾಯಿ ಪಾದಕ್ಕೆ ಹನಿ ಮುಟ್ಟಿ ನಮಸ್ಕಾರ ಮಾಡಿದ ಸಾಕು ಭಾರತ ದೇಶ ಉಂಟಾಗಿದೆ ಹೇಳಿ ನೋಡು ಏನೇನೋ ಕೊಟ್ಟವರು ನಾವು ನೆನೆಸ್ಕೊತೀವಿ ಒಬ್ಬಕ್ಕೆ ತಾಯಿ ಜನ್ಮ ಕೊಡಲಿಲ್ಲ ಏನ್ರಿ ಸುಮ್ಮನೆ ಇವತ್ತು ಒಂದು ವಿಷಯ ಸುಮ್ಮನೆ ಚಿಂತನೆ ಮಾಡೋಣ ಚೆನ್ನಾಗಿದೆ ಚಿಂತನೆ ಮಾಡೋಣ ಮಾನವ ಜನ್ಮ ಕಳಿಸಿರುವಂತ ದೇವರನ್ನ ನಾವು ಕಂಡಿಲ್ಲ ಹೌದಾ ಒಪ್ಪಲೇಬೇಕು ಮಾನವ ಜನ್ಮಕ್ಕೆ ಹಕ್ಕಿ ನಮ್ಮನ್ನ ಮನುಷ್ಯರನ್ನಾಗಿ ಮಾಡಿ ಜಗತ್ತಿಗೆ ಕಳಿಸಿರುವಂತ ದೇವರನ್ನ ನಾವು ಕಂಡಿಲ್ಲ ಆ ದೇವರನ್ನ ಕಾಣಬೇಕಾದ್ರೆ ಜಪ ತಪ ಮಾಡಬೇಕು ಗುಡಿ ಹೋಗಿ ಪೂಜೆ ಮಾಡಬೇಕು ಆದ್ರೆ ಆ ದೇವರ ಕಾಣಲಿಕ್ಕೆ ಏನೇನೋ ಕಷ್ಟ ಭಕ್ತಿ ಸಾಧನೆ ಇದೆ ಈ ಜನ್ಮ ಕಳಿಸಿರತಕ್ಕಂತವ ಆದ್ರೆ ಆ ದೇವರ ದೂರ ಇದಾನೆ ಆದ್ರೆ ಒಂದು ಮಾತು ಜನ್ಮಕ್ಕೆ ಕಳಿಸಿರುವಂತ ದೇವರನ್ನ ನಾವು ನೋಡಿಲ್ಲ ಅದನ್ನ ಹೊಟ್ಟೆ ಇಟ್ಟುಕೊಂಡು ಜನ್ಮ ಕೊಟ್ಟು ಜಗತ್ತನ್ನು ತೋರಿಸಿರತಕ್ಕಂತ ತಂದೆ ತಾಯಿಗಳ ಮುಂದಿದ್ದಾರಲ್ಲ ಆ ದೇವರ ಕಾಣಲಿ ದೇವರ ಕಾಣೋದು ಕಾಣಲಿ ಬಿಡ್ಲಿ ಕಣ್ಣು ತೆಗೆದು ನೋಡ್ರೆ ಎಡಬಲ ನಿಂತಂತ ನಮ್ಮ ಬದುಕನ್ನ ದೇಹವನ್ನ ದಾನವಾಗಿ ಮಾಡಿ 100 ವರ್ಷ ಜಗತ್ತಿಗೆ ಕಳಿಸಿರತಕ್ಕಂತ ನಮ್ಮ ಕಣ್ಣು ತಾಯಿ ಇದ್ದಾರಲ್ಲ ಕಣ್ಣು ತುಂಬ ಅವರು ನೋಡಿ ಪಾದಕ್ಕೆ ಹನಿ ಮುಟ್ಟಿ ನಮಸ್ಕಾರ ಮಾಡಿಸಕ ಅವರೇ ನಮ್ಮ ತಂದೆ ತಾಯಿ ದೇವರು ಅದಕ್ಕೆ ತಂದೆ ತಾಯಿ ಜವಾಬ್ದಾರಿ ಏನ್ರಿ ಸ್ವಾಮೀಜಿ ಅಂದ್ರೆ ಕೆಸರ ಹಸಿಯಾಗಿದ್ದಾಗ ಕುಂಬಾರ ಅನ್ನು ಗಡಿಗೆ ಮಟ್ಟಿಗೆಗಳನ್ನು ಮಾಡುತ್ತಾನೆ ಒಣಗಿ ಹೋದಾಗ ಮಾಡೋದಿಲ್ಲ ಹಂಗ ಮಕ್ಕಳು ಚಿಕ್ಕವರು ಇದ್ದಾಗ ಮಕ್ಕಳು ಯಾವ ರೀತಿ ಒಂದು ಆಕಾರ ರೂಪ ಅವರ ಬದುಕನ್ನು ರೂಪಿಸಬೇಕಲ್ಲ ಅದು ತಂದೆ ತಾಯಿಗಳು ಇಂಟರ್ನ್ಯಾಷನಲ್ ಕಾಲೇಜ್ ಕಕ್ಕೆ ಸ್ವಾಮೀಜಿ ವರ್ಷಕ್ಕೆ 2 ಲಕ್ಷ ರೂಪಾಯಿ ಫೀ ಅದೇನ್ ದೊಡ್ಡ ಮಾತಲ್ಲ ಅಲ್ಲಿ ಬದುಕು ರೂಪಿಸಂಗಿಲ್ಲ 45 ನಿಮಿಷ ಅವರು ಫ್ರೀ ಹೇಳ್ತಾರೆ ಹೋಗ್ತಾರೆ ಒಂದಿಷ್ಟು ಊಟ ಚಲೋ ಕೊಡ್ತಾರೆ ಇಂಗ್ಲಿಷ್ ಪರ್ಫೆಕ್ಟ್ ಮಾತಾಡ್ಲಿಕ್ಕೆ ಹಚ್ತಾರೆ ಕಾಂಪ್ಯೂಟರ್ ಚೆನ್ನಾಗಿ ನಿಮ್ಗೆ ಕೋರ್ಸ್ ಮಾಡಿಸ್ತಾರೆ ಇದರ ಮುಂದೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ 2 ಲಕ್ಷ ರೂಪಾಯಿ ಕೊಟ್ಟದ್ದು ಒಂದು ವಿಜ್ಞಾನವನ್ನು ಕಲಿಯೋಸ್ಕರವಾಗಿ ಅದರ ಬದುಕಿನ ಜ್ಞಾನ ಐತೆಲ್ಲ ಅದು ಇಂಟರ್ನ್ಯಾಷನಲ್ ಕಾಲೇಜ್ ನಲ್ಲಿಲ್ಲ ಬದುಕಿನ ಜ್ಞಾನ ಅಂತಕ್ಕಂತದ್ದು 4 ಗೋಡೆಗಳ ಮಧ್ಯದಲ್ಲಿ ಅಲ್ಲಿ ತಾಯಿ ತಂದೆಗಳು ಕೊಡತಕ್ಕಂತ ಶಿಕ್ಷಣ ಅದಕ್ಕೆ ಫೀ ಕೊಡಬೇಕಾಗಿಲ್ಲ ಮಕ್ಕಳು ಮನಸ್ಸು ಕೊಡಬೇಕು ನಮ್ಮ ಜವಾಬ್ದಾರಿ ಇದೆ ತಾಯಿ ತಂದೆಗಳ ಮಕ್ಕಳನ್ನು ರೂಪಿಸಬೇಕು ಆಕಾಶಕ್ಕೆ ನಮ್ಮ ಮಕ್ಕಳು ಹೋಗಬೇಕು ಇಲ್ಲ ಅಂತಲ್ಲ ಆದರೆ ನಾವು ಬಹಳ ಏನೇನೋ ಕಲ್ತಿದೀವಿ ಈಗಿನ ಮಕ್ಕಳು ಯಾವುದಕ್ಕೂ ಬಹಳ ಜೋರಾಗಿ ಅಪ್ಪ ಮಾತಾಡಿದ್ರೆ ಅಪ್ಪನ ಎದೆ ಮೇಲೆ ಶರಟ್ ಹಿಡಿಯುವಷ್ಟು ಮಕ್ಕಳು ತಯಾರಿಯಾಗಿದೆ ಹಡದಂತ ತಾಯಿ ಏನ್ರಿ ಮಾತಾಡ್ಲಿಕ್ಕೆ ಹೋಗ ತಿರುಗಿ ಮಾತಾಡುವಂತ ಪ್ರಸನ್ನ ನಮ್ಮ ಮಕ್ಕಳಿಗೆ 20 ಹಡದಿರುವಂತ ಕೂಸನನ್ನ 25 ವರ್ಷಗಳ ಪರ್ಯಂತರವಾಗಿ ತಾಯಿ ಜನ್ಮ ಕೊಟ್ಟ ಕಷ್ಟಪಟ್ಟು ಕೂಲಿ ಮಾಡಿ ಮಂದಿಯಲ್ಲಿ ಬಾಂಡಿ ತೊಳೆದು ಏನೋ ಮಾಡಿ ಕಸ ಗುಡಿಸಿ ಎಲ್ಲ ಮಾಡಿ ಮಕ್ಕಳನ್ನ ಇಂಜಿನಿಯರ್ನೋ ಡಾಕ್ಟರ್ನೋ ಮಾಡ್ತಾರೆ ಅದರ ತನ್ನ ಹೊಟ್ಟೆಯಲ್ಲಿ ಹುಟ್ಟಿರುವಂತ ಹೆಣ್ಣುಮಗಳು ಒಂದು ಕೂಸು ಹೆಣ್ಣು ಕೂಸು ಒಂದು 20-21 ವಯಸ್ಸಿಗೆ 21 ವರ್ಷ ತಾಯಿ ರಾತ್ರಿಯಲ್ಲಿ ಕಣ್ಣಾಗಿ ಎಣ್ಣೆ ಕೊಂಚ ಓಪನ್ ಮಾಡಿ ಕೂಲಿ ಮಾಡಿ ಇಂಜಿನಿಯರಿಂಗ್ ಹಾಕಿ ಅದರ ಒಂದೇ ಕ್ಷಣದಾಗ ಹಡದಂತ ತಾಯಿ ಮನೆಯನ್ನ ತ್ಯಾಗ ಮಾಡಿ ಹೇಳಿದ ಹೆಣ್ಣುಮಗು ಒಂದು ಕ್ಷಣದಾಗಿ ಏನೋ ಮನೆ ನಿರ್ಣಯ ಮಾಡಿ ಸ್ವಂತಕ್ಕೆ ನಿರ್ಣಯ ಮಾಡ್ತಾರೆ ಇದು ನಮ್ಮ ಬದುಕಿನಲ್ಲಿ ಆಘಾತಲ್ಲ ಆಘಾತಲ್ಲ ಮತ್ತಿಷ್ಟು ಮಾಡಿ ಅವ್ರು ನಿರ್ಣಯ ಮಾಡಿದಾಗ ಅದ ನಿರ್ಣಯ ಪಕ್ಕಾನೂ ಅಲ್ಲ ಒಂದ್ 2-3 ವರ್ಷ ಇರ್ತದ ಮತ್ ಕುಡ್ಕೋತ್ ಮಾಡ್ಕೋತ್ ಸಂಸಾರ ಹರಿದು 12 ಕಡೆ ಹೋಗಿರ್ತದ ಹೇಳಿ ನೋಡಿ ಇದು ಬದುಕಲ್ಲ 4 ಮಕ್ಕಳನ್ನ ಇಬ್ಬರು ತಂದೆ ತಾಯಿಗಳು ಜೋಪಾನ ಮಾಡ್ತಾರೆ ಇಲ್ರೆ ದಿನಾಲೂ ಹಮಾಲಿ ಕೆಲಸ ಮಾಡ್ಬೇಕು ದಿನಾಲೂ ತಾಯಿ 8 ಮನೆ ಭಾಂಡಿ ತೊಳಿಬೇಕು 10 ಮನೆ ತೆಲೆ ಮ್ಯಾಗ ಹರಕ ಸೀರಿ ಎಲ್ಲ ಸಣ್ಣ ಗುಡಿಸಲಲ್ಲಿ ಮಕ್ಕಳನ್ನ ಹಾಸಿ ಮ್ಯಾಗ ಕೂತ್ಕೊಂಡು ಹೇಳ್ತಿರ್ತ ನಮ್ಮ ಕೂಲಿ ನಮ್ಮ ಮಕ್ಕಳಿಗೆ ಈ ಚೀಲ ಹೊರ ಹಮಾಲಿ ಸಾಕು ನಮ್ಮ ಈ ಕೂಲಿ ಕುರುಪಿ ಸಾಕು ಮಕ್ಕಳು ಕಲಿಬೇಕು ನಮ್ಮ ಮಕ್ಕಳು ಕಲಿತು ಸಮಾಜದಲ್ಲಿ ಬುದ್ಧಿವಂತರಾಗಿ ಗೌರ್ಮೆಂಟ್ ಆಫೀಸರ್ ಆದ್ರೆ ಸುತ್ತಮುತ್ತ ಸಾವಿರಾರು ಮಂದಿ ಸಹಾಯಕರಂತ ಅನ್ಬೇಕು ಆದ್ರೆ ಇವನು ಬೆನ್ನಾಗಿ ನಂಗೆ ಹರಿದದ ಮಗ 2 ಕೋಟಿ ರೂಪಾಯಿ ಸಾರಿ ಮಗ 2000 ರೂಪಾಯಿ ಕಿಮ್ಮತ್ತಿನ ಕೋಟ 2000 ರೂಪಾಯಿ ಬೂಟಕ್ಕೊಂದು ಇಂಜಿನಿಯರಿಂಗ್ ಕಲಿಯಕತ್ತಾನ ಚೀಲ ಹೊರುವಂತ ಅಪ್ಪನ ಕಾಲಕ್ಕೆ ಚಪ್ಪಲಿ ಇಲ್ಲ
ತಲೆ ಮ್ಯಾಗ ಹೊತ್ತಂತ ಹರಕ ತಾಯಿಯಲ್ಲಿ ತಾಯಿ ತಲೆ ಮ್ಯಾಗ ಹೊತ್ತಂತ ಶೀರಿ ಶರಕ 21 ಗಂಟೆ ಹಾಕ್ಯಾಳ ಅದೇ ಹರಕ ಶೀರಿ ತಗೊಂಡು ಬಂದಿ ಭಂಡಿ ತುಳಿತಾಳ ಅಷ್ಟಮಿರಿ ರಾತ್ರಿ ಮತ್ತೆ ಯಾರೇ ಅಂದ್ರು ಸರ್ಕಾರಿ ಗೋಡಾ ಬಂದಾಗ ಸ್ವಲ್ಪ ಅಕ್ಕಿ ಬಂದಾಗ ಬೆಳಸಲಿಕ್ಕೆ ರಾತ್ರಿ ಪಾಳಿ ಚಂತನ ಮಾಡಿ ಬಂದಾನ ರಾತ್ರಿ 10 ಗಂಟೆ ಆಗಿತ್ತು ಸರ್ಕಾರಿ ಗಾಡಿ ಅದು ಖಾಲಿ ಆಗಬೇಕಾಗಿತ್ತು ರೇಷನ್ ಯಾವ ಫೋನ್ ಮಾಡಿದ ಬರ್ತೀನಿ 1000 ರೂಪಾಯಿ ಕೊಡ್ತೀನಿ ಚಂತನ ದರ್ವಾಯಿ ತೆದ ಕೂತ ದೀಪ ಚಡ್ತಿಗಂದ ಅಕ್ಕಿ ಇಳಸಾಕ ಹೋಗ್ತೀನಿ ಹೆಂಡತರು ಡ್ಯಾಶ್ ಚಂತನ ದುಡದು ದುಡದು ಎಲ್ಲ ಬೆನ್ ಹರದಾ ಎಲ್ಲ ಅಂಗಿ ಹರದತಿ ಬೆನ್ನಲ್ಲ ಗುಳ್ಳೆ ಇದ್ದಾವ ಹಾಶ್ಯ ಕೂತ ಗಣ್ಣನ ಕಣ್ಣಾಗ ನೀರು ಬಂದೊಂದು ಮಾತಂತಾನೆ ನೋಡು ರಾತ್ರಿ ಹೋಗಿ ಅದೊಂದು ಗಾಡಿ ಇಳಿಸಿ ಬಂದೇನ ನಮ್ಮ 1000 ರೂಪಾಯಿ ಕೊಡ್ತಾರ ನಮ್ಮ ತಮ್ಮ್ಯಾಗ ವರಿಷ್ಠನ ನೋಟ್ಬುಕ್ ಪೆನ್ ಆಗತಾವ ನಮ್ಮ ತಮ್ಮ್ಯ ಸಾಲಿ ಕಲಿಲಿ ಯಾವ ಜಗತ್ತು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಎಲ್ಲಿ ಬದುಕ್ತಾ ಇದ್ರಿ ಅದನ್ನೇ ಚೆನ್ನಾಗಿ ಮಾಡ್ಕೊಳ್ಳಕ್ ಬಂದಿಲ್ಲ ಇನ್ನು ಪರಮಾರ್ಥ ಮಾಡೋದು ಹೇಗೆ ನಾ ಹೇಳೋದು ಗೊತ್ತಾಗ್ತಿಲ್ಲ ನೋಡಿ ಬಹಳ ಸುಂದರವಾಗಿರ್ತಕ್ಕಂತ ಎದ್ದ ರಾತ್ರಿ 12 ಗಂಟೆಗೆ ಖಾಲಿ ಮಾಡಿದ ಗಾಡಿ ಖಾಲಿ ಮಾಡಿದ 1000 ರೂಪಾಯಿ ಖುಷಿ ಕೈಯ ಎರಡು ಕೈ ಕೊಟ್ಟ ತಮ್ಮ್ಯ ಕಳಿಸು ಮಗನಿಗೆ ಅವ ಬೀದರ್ನಲ್ಲೋ ದೊಡ್ಡ ಸಿಟಿಯಲ್ಲೋ ಕಾಲೇಜಿನಲ್ಲಿ ಕಲಿಲಿಕತ್ತ್ಯಾನ ಒಬ್ಬ ಇಂಜಿನಿಯರ್ ಕೂಲಿ ಮಾಡಿ ಮಂದಿ ಬಾಗಲ ಕಸ ಹೊಡೆದ ಕಷ್ಟಪಟ್ಟ ತಂದೆ ತಾಯಿಗಳು ಹರಕ ಪಟ್ಟಿಯಲ್ಲಿ ನಾಲ್ಕು ಮಕ್ಕಳಿಗೆ ಒಬ್ಬ ಮಾಸ್ಟರ್ ಮಾಡ್ರು ಒಬ್ಬರು ವಕೀಲ್ ಮಾಡ್ರು ಒಬ್ಬರು ಡಾಕ್ಟರ್ ಮಾಡ್ರು ಒಬ್ಬರು ಇಂಜಿನಿಯರ್ ಮಾಡ್ರು ಎಲ್ಲ ದೊಡ್ಡ ದೊಡ್ಡವರಾಗಿ ಒಬ್ಬರು ಬೆಂಗಳೂರಿಗೆ ಅದಾರ ಒಬ್ಬರು ಧಾರವಾಡಕ್ಕೆ ಅದಾರ ಹುಬ್ಬಳ್ಳಿಗೆ ಅದಾರ ಬೀದರ್ಕ್ಕೆ ಅದಾರ 60-70 ವರ್ಷ ಆದ ಬಳಿಕ ಇನ್ನ ಕೂಲಿ ಬಾಂಡೆ ತೊಳೆದು ನಿಂತಿಲ್ಲ ಮುದುಕೊಂದೇನ ಅಂದ ಇಷ್ಟೆಲ್ಲ ಮಾಡೇವಿ ಸ್ವಲ್ಪ ಚೀಲ ಎತ್ತಲಿಕ್ಕೆ ಆಗವತ್ತು ಕನ್ನಕ ಅನ್ನೋದು ಬಂದಾಯ್ತು ಪೆನ್ಷನ್ ಏನು ಬರ್ತತಿ ಅದ ಪೆನ್ಷನ್ ರೇಷನ್ ಅಕ್ಕಿ ಮ್ಯಾಗ ಹೊಟ್ಟೆ ತುಂಬತ್ತು ಡಾಕ್ಟರ್ನ ಕಡೆ ಹೋಗೋಣ ಅಂತ ಬೆಂಗಳೂರಿಗೆ ಹೋದ ಆ ದೊಡ್ಡ ಸಾಹೇಬ ಡಾಕ್ಟರ್ ತಿನ್ ಮಾಡ್ಕೊಂಡಿದ್ರು ಡಿಜಿಟಲ್ ಜಗತ್ ಎಲ್ಲ ಏಷಿ ಹೈಫೈ ದೊಡ್ಡ ಬಂಗಲೆ ದೊಡ್ಡ ಡಾಕ್ಟರ್ ಶೀರಿ ಗಂಟಕ್ಕೆ ಹರಕೊಂಡು ಚೀಲ ತಗೊಂಡು ಬೆಂಗಳೂರಿನಾಗ ಹೋದಾಗ ದೊಡ್ಡ ದೊಡ್ಡ ನಾಲ್ಕು ಮಂದಿ ಶ್ರೀಮಂತರ ಮಧ್ಯದಲ್ಲಿ ಹರಕ ಬಟ್ಟೆಯವ್ರು ನನ್ನ ಅವ್ವ ಅಪ್ಪನಕ್ಕೆ ಸಹಿತ ಬಾಯಿಗೆ ಅನ್ನಕ್ ಬರುವತ್ತಲ್ಲ ಅಪಮಾನ ಆಗ್ತದೆ ಆದರೆ ಗೊತ್ತಿರಲಿ ಅದೇ ಹರಕ ಬಟ್ಟೆ ಅದ ಅದೇ ಹರಕ ಬಟ್ಟಿ ಅದೇ ಹೊಲಸ ಶೀರಿ ಅದೇ ಮೈಯಲ್ಲಮ್ಮನಾಗಿರ್ತಕ್ಕಂತ ಬೆವರು ಸುರಿಸಿ ಪ್ರಾಮಾಣಿಕ ದುಡಿದಂತ ಅದೇ ಪವಿತ್ರ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದೆ ಅಲ್ಲೋ ಡಾಕ್ಟರ್ ತಂದೆ ತಾಯಿಗಳ ಮೇ ಮೇಲಿರುವಂತ ಬಟ್ಟಿ ಮಾಷ ಅಂತ ತಿಳ್ಕೊಂಡು ದೊಡ್ಡ ದೊಡ್ಡ ಎಲ್ಲ ಬುದ್ಧಿವಂತ ಮಂದಿ ಒಳಗೆ ದೊಡ್ಡ ದೊಡ್ಡ ಮಂದಿ ಆಗ ಎದಿ ಕೈಚಿ ಸಮೀಪ ತಗೊಂಡು ನನ್ನ ಹಣದವ್ವ ಅಂತ ಅನ್ನಕ್ಕೆ ಧೈರ್ಯ ಬರವಾತು ಮನುಷ್ಯ ಇಲ್ಲಕ್ ಬಂದ್ರಿ ಎಂದ ಬ್ಯಾಶಿಗಪ್ಪ ಮನ್ಯಾಗ ಬಿಸಿಲ ಮಳೆಗಾಲ ಅಡಮಳಿ ಸೋರಾದಷ್ಟು ಬಂದೇವಿ ಬಾಡಿಗೆ ಮನೆ ಹಿಡಿದೇವಿ ಮನ್ಯಾಗ ಎಲ್ಲ ಹುಡುಗರು ಪರೀಕ್ಷೆ ನಡೆದದ ಇಲ್ಲಿ ಟೈಮ್ ಇಲ್ಲ ಎರಡನೇ ನಾಲ್ಕು ಕಡೆ ಹೋಗ್ರಿ ಅಂದ್ರೆ ರಾತ್ರಿ 8 ಮುಂಜಾನೆ ಸಾಯಂಕಾಲ 6 ಗಂಟೆ ಸೊಸಿ ಅಂತೂ ಸಮೀಪ ತಗೋಳ ನಿಮ್ಮ ಅವ್ವ ಅಪ್ಪ ನಮಗೇನು ಗೊತ್ತಿಲ್ಲ ನಾವೆಲ್ಲ ಹೈಫೈ ಫ್ಯಾಮಿಲಿ ರಿಚ್ ಫ್ಯಾಮಿಲಿ ಇದೆಲ್ಲ ಹರಕ ಬಟ್ಟೆ ಬಿಟ್ಟೆ ನಮ್ಮ ಮನ್ಯಾಗ ನಡೆಯಂಗಿಲ್ಲ ಅಲ್ಲ ಹರಕ ಬಟ್ಟೆ ಕೂಲಿ ಒಳಗಿಂದ 1000 ಮಣಿ ಕಸ ಹೊಡೆದ ಬಡವ ಹೊಟ್ಟೆಗೆ ಹುಟ್ಟಲ್ಲ ಇವಾಗ ರಿಚ್ ಫ್ಯಾಮಿಲಿ ನಮ್ಮ ಅವ್ವ ಅಪ್ಪ ನೋಡಿ ಹೆಸರು ತರ ಕಳಿಸ್ರಿ ಇಟ್ಟಿಟ್ಟು ಸಣ್ಣ ಸಣ್ಣ ಮಕ್ಕಳನ್ನ ಉಡೇ ಕಟ್ಕೊಂಡು ಮಳೆಗಾಲದ ಬ್ಯಾಸಿ ಒಳಗೆ ಹುಚ್ಚಾಗಿ ಮಕ್ಕಳು ಬೆನ್ನಿ ಕಟ್ಕೊಂಡು ಇಡೀ ಊರು ತುಂಬೆಲ್ಲ ಕೂಲಿ ಮಾಡಿದಂತ ತಾಯಿ ಹೊಲಸು ಅನಿಸಲಿಲ್ಲ ಎರಡನೇದವ್ರ ಕಡೆ ಬಂದ್ರು ಅವ ಎರಡನೇದವ್ ವಕೀಲ್ ಎಲ್ಲಾನು ಕಾಯ್ದೆದಾಗ ಮಾತಾಡ ಅವಂದ ನಮ್ಮ ಮನೆಯಾಗ ಈಗೆಲ್ಲ ಕೆಲಸಗಳ ನಡೆದಾವ ಮನೆ ರಿಪೇರಿಗೆ ತೆಗೆದೇವಿ ರಾತ್ರಿಯಲ್ಲಿ ಕೆಲಸ ನಡೆದಾವ ಇಲ್ಲಿ ಥಂಡಿಗೆಲ್ಲ ನೀರು ಬಿಡ್ತಾವ ಆರೋಗ್ಯ ಕೇಳೋದು ಬೇಡ ಮೂರನೇದವ್ನ ಕಡೆ ಮೂರನೇದವ್ನ ಕಡೆ ಬಂದ್ರು ಅವ ಮಾಸ್ತರ ಅವ ಹೆಂಡತಿ ಮಾತ ಕೇಳ್ತಿದ್ದ ಅವನ ನನ್ನ ಕಡೆ ಏನೂ ಇಲ್ಲ ನಮ್ಮಕ್ಕೇನು ಹೇಳ್ತಾಳ ಅಂತ ಅಲ್ಲೋ ಹಡದ ಅವನ ಮಾತ ಅವ ಅಪ್ಪನ ಮಾತನಾಗಿರೋದು ಹೋಗಿ ಮೂರು ದಿನ ಬಂದಂತ ಅಕ್ಕಿ ಮಾತನ ಏನೂ ಇದಿಲ್ಲ ಯಾಕೆಂದ್ರು ಅತ್ತಿ ಮಾಮ ಈಗ ಬೇಡ್ರಿ ನಾವು ನಿಮ್ ಫೋನ್ ಮಾಡಿ ಕಳಿಸ್ತೀವಿ ಹೋಗ್ರಿ ಕೊನೆಗೆ ಇಷ್ಟೆಲ್ಲ ಮುಗಿತು ಅಂತ ತಿಳ್ಕೊಂಡು ಇಂಜಿನಿಯರ್ ಕಡೆ ಬಂದ್ರು ಅವಂದ ನನ್ನ ಆ ಪ್ರಾಜೆಕ್ಟ ಈ ಪ್ರಾಜೆಕ್ಟ ಗಂಡ ಐತೆ ಅದಕ್ಕೆ ಓಡಾಡ್ತೀವಿ ನಮ್ಮನೆಗೆ ಅಡಿಗೆ ಮಾಡೋರಿಲ್ಲ ಹೊರಗಿಂದ ಊಟ ಹಾಕಂತ ಏನಂತೆ ನಿಮಗೆಲ್ಲ ಊಟ ಹಾಕಿದ್ರು ರಾತ್ರಿ 9 ಗಂಟೆಗೆ ಬೆಂಗಳೂರು ಸ್ಟೇಷನ್ ಮ್ಯಾಗ ಎರಡು ಬಂದ್ರಿಂತ
ಕನ್ನಡ ನೀರ್ತಾನೋ ಮುರುಕಂದ ನಾಲ್ಕು ನಾಲ್ಕು ಮಕ್ಕಳು ದೊಡ್ಡ ದೊಡ್ಡ ಸಹಾಯಕರಾಗ್ಯಾರ ಅಂದ ಹಾಗಲಕಾಯಿ ಶರೀರ ಚೀರ ಹೊತ್ತು ಹೊತ್ತು ಬೆನ್ನು ಬಾಗಿದ ಕಷ್ಟದ ಕಾಲದೊಳಗ ಮಕ್ಕಳ ಆಶ್ರದೊಳಗೆ ಇದ್ಕೊಂಡು ಒಂದು ರೊಟ್ಟಿ ತಿಂದು ಶಿವ ಶಿವ ಅಂದ್ರೆ ಬುದ್ಧಿವಂತರಾಗಿರ್ತಕ್ಕಂತ ನಾಲ್ಕು ಮಕ್ಕಳೆಲ್ಲ ಮನೆಯಾಗಿ ಇಟ್ಕೊಳ್ಳಿಲ್ಲ ಅಲ್ವೇ ಹರಕ ಸೀರಿ ಶರಣ ತಗೊಂಡ ಗಂಡನ ಕಣ್ಣೀರು ಒರೆಸಿ ಮುದುಕಿ ಒಂದು ಮಾತು ಹೇಳ್ತಾನೆ ದುಡಿಯುವ ಕಸ ಮಾತ್ರ ನಮ್ಗೆ ಆಗದಿದ್ರು ನಿಮಗೆ ಆಗದಿದ್ರು ಸಹಿತ ಮನಿ ಕಾವಲ ಮಾಡಕ ಗುಡಿಸಲಲ್ಲಿ ಇರ್ರಿ ನಾಲ್ಕು ಮನಿ ಕಸ ಹೊಡೆದ್ರೆ ಆತು ಕೊನೆಗೆ ನಾಲ್ಕು ಮನಿ ಕಸ ಹೊಡೆದ್ರೆ ಆತು ಯಾರು ಕುಡ್ಲಿ ಕೊಂಡಿಷ್ಟು ಬಿಕ್ಕಿ ಬೇಡ್ರಿ ಆತು ಉಡಿ ಒಡ್ಡಿ ಕೊನೆವರೆ ನಿಮ್ ಜೋಪಾನ ಮಾಡ್ತು ಏಳೇಳು ಜನ್ಮ ಒಬ್ರನ್ನೊಬ್ರು ಕೈ ಬಿಡುದಲ್ಲಂತ ಮಾತು ಕೊಟ್ಟತ್ತಿಲ್ಲ ನಿಮಗೆ ಸಾಕ್ಷಿ ಸುಖ ದುಃಖ ಬಂದ್ರೆ ಒಬ್ಬರನ್ನ ಬಿಟ್ಟು ಒಬ್ರು ಇರೋದಿಲ್ಲ ಆ ಡಾಕ್ಟರ್ ತಗೊಂಡ್ ಏನ್ ಮಾಡ್ತೀರಿ ಆ ಇಂಜಿನಿಯರ್ ತಗೊಂಡ್ ಏನ್ ಮಾಡ್ತೀರಿ ಕೈ ಕಾಲು ನಡೀತಾನ ಏನೇ ಕೂಲಿ ಮಾಡಿ ಭಿಕ್ಷಾ ಬೇಡತ್ತೆ ನೆಟ್ಟ ರೇಷನ್ ಪೆನ್ಷನ್ ಸಾಕು ಯಾವತ್ತು ಕೈ ಕಾಲು ನಮ್ಮ ನಿಲ್ತಾವಲ್ಲ ಒಂದ್ ಇಟ್ಟು ವಿಷಯ ತಂದ ಹೊಟ್ಟೆ ತುಂಬ ಕೊಡದ ಒಬ್ಬರನ್ನೊಬ್ರು ನೋಡ್ಕೋತ ಹಾಸ್ಟಿ ಮಾಡ್ಬಿದ್ದ ಸತ್ತು ಹೋಗುನ್ರಿ ಈ ಕಲಿತಾರ ಸುದ್ದಿ ಹೋಗೋದು ಬೇಡ ತಿಳಿದವ್ರು ಹೊಟ್ಟೆ ಮಕ್ಕಳ ನಮ್ ಮಕ್ಕಳಿಗೆ ಲಕ್ಷ ಲಕ್ಷ ರೂಪಾಯಿ ಖರ್ಚು ಮಾಡಿ ಶಿಕ್ಷಣ ಕೊಟ್ಟಿವಿ ಮನೆಯಾಗ ರೊಕ್ಕದ ಇಂಟರ್ನ್ಯಾಷನಲ್ ಸ್ಕೂಲ್ ಕೊಟ್ಟಿ ಕಳ್ಸಿದೀವಿ ಲಕ್ಷ ಲಕ್ಷ ರೂಪಾಯಿ ಖರ್ಚು ಮಾಡಿ ಶಿಕ್ಷಣ ಕೊಟ್ಟಿವಿ ಆದ್ರೆ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಟ್ಟಿವಿ ಆದ್ರೆ ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡ್ಲಿಲ್ಲ ಹಳೆ ಕಾಲ ಯಾವ ಹನುಮಪ್ಪನ ಗುಡಿ ಯಾವ ಗಿಡದ ನೆಳ ಯಾವ ಬಸವನ ಗುಡಿಯಾಗ ನಮ್ಮ ಪೂರ್ವಜ ಶಾಲಿ ಕಲಿತರು ಆದ್ರೆ ದೇಶದ ದೊಡ್ಡ ದೊಡ್ಡ ವ್ಯಕ್ತಿಗಳಾದ ಕಾಂಪ್ಯೂಟರ್ ಇದ್ದಿದ್ದಿಲ್ಲ ಶಿಕ್ಷಣ ರೊಕ್ಕ ಇದ್ದಿದ್ದಿಲ್ಲ ಒಂದು ಕಲ್ಲಿನ ಪಾಠ ಇತ್ತಂದ್ರೆ ವರ್ಷಕ್ಕೆ ಒಂದ ಸಿಗ್ತಿತ್ತು ಗಿಡದ ನೆಳಾಗ ಬಸವನ ಗುಡಿಯ ಕಲ್ತಂತವ್ರು ದೇಶವನ್ನು ಕಟ್ಟತಕ್ಕಂತ ಇತಿಹಾಸಗಾರಾದ್ರು ಸ್ವಾಮಿ ವಿಶ್ವೇಶ್ವರ ಏನಂತವ್ರಾದ್ರು ಅವಾಗ ಏನೂ ಇಲ್ಲ ಆದ್ರೆ ಅವರು ದೊಡ್ಡವರಾದ್ರು ಈಗ ಮೊದಲಿಂದಲೇ ಕಂಪ್ಯೂಟರ್ನೇ ಶುರುವಾಗ್ಯದ ಆದ್ರೆ ನಮ್ಮ ಮಕ್ಕಳು ಕಲ್ತಾರ ದೊಡ್ಡವರಾದ ಪ್ರಶ್ನೆ ಇಲ್ಲ ಆದ್ರೆ ನಮ್ಮ ಮಕ್ಕಳಿಗೆ ಏನದ ಶಿಕ್ಷಣ ಕೊಟ್ಟಿವಿ ಹಣ ಕೊಟ್ಟಾರ ಸಂಸ್ಕಾರ ಕೊಡಲಿಲ್ಲ ಸಂಸ್ಕಾರ ಕೊರತೆ ಇರೋದ್ರಿಂದ ಮನೆಗಳ ಚಂದ ಅದಾವ ಆದ್ರೆ ಮನುಷ್ಯನಲ್ಲಿ ಬಿರುಕು ಬಿಟ್ಟಾವ ಹಡದ ತಾಯಿಗೆ ರೆಸ್ಪೆಕ್ಟ್ ಕೊಡೋದಿಲ್ಲ ಇಲ್ಲಿರುವಂತ ಪಾಪ ಬಂದವ್ರು ಹೆಣ್ಮಕ್ಕಳೇ ಗಂಡಸು ಮಕ್ಕಳ ಮಕ್ಕಳು ಬಂದಿಲ್ಲ ದೇವ್ರು ಎಲ್ಲಿದಾನ ಸ್ವಾಮೀಜಿ ಹರೇವತ್ತೆದ್ದ ಹಾಸಿಗೆಯಿಂದ ನಾವು ಎದ್ದ ಕೂಡಲೇ ಹಾಸಿಗೆಯಿಂದ ಏನೂ ಕಲೀಲಾರದಂತ ಒಂದು ಮುಗ್ದ ತಾಯಿ ಮುಂಜಾನೆ ಆರು ಗಂಟೆಗೆ ಒಂದು ಕೈಯ ಕಸಬರಿ ಒಂದು ಕಸಬರಿ ಕಸ ಹೊಡಿತಿರ್ತದಲ್ಲ ಬಾಗಿಲು ನೀರು ಹೊಡಿತದಲ್ಲ ಹಾಸಿಗೆಯಿಂದ ಎದ್ದ ಕೂಡಲೇ ಕಣ್ಣು ತುಂಬ ಜನ್ಮ ಕೊಟ್ಟಂತ ತಾಯಿನ ಹಾಸಿಗೆಯಿಂದ ಎದ್ದ ಕೂಡಲೇ ಸೂರ್ಯ ನೋಡೋದು ಬೇಡ ಚಂದ್ರ ನೋಡೋದು ಬೇಡ ಈ ಜಗತ್ತನ್ನ ನೋಡೋದು ಯಾರಿಂದ ನೋಡ್ತಾ ಇದ್ದೀವಿ ಯಾರು ಜನ್ಮ ಕೊಟ್ಟಾರಲ್ಲ ಹಡದಂತ ತಾಯಿ ಬಾಗಲು ಮುಂದಿದ್ದ ಆ ತಾಯಿ ನಮ್ಗೆ ಕಣ್ಣು ತುಂಬ ನೋಡ ಸಾಕು ಮನುಷ್ಯ ಹೊತ್ತು ಮುನಿಗೆ ಮನಕೊಳಕ್ ಹೋಗುತ್ತಾಗ ಅವನು ಕಣ್ಣು ತುಂಬ ಅವನು ನೋಡೋ ಮನುಷ್ಯನೇ ನೀ ಎಂತ ದೊಡ್ಡ ಸಾಹೇಬಿದ್ರು ಸಹಿತ ಯಾವುದೋ ಕೆಲಸಕ್ಕೆ ಹೋಗುತ್ತಾಗ ಅವನ ಕಾಲಿಗೆ ನಮಸ್ಕಾರ ಮಾಡಿ ಅವ ಹೋಗಿ ಬರ್ತಾನೆ ಇಟ್ಟಂತನ್ನು ನಿಮ್ ಮನ್ ಹಿಡಿದ್ರೆ ಹಣ್ಣಾಗ್ತದೆ ನೀವು ಬೇಡತಾಗ್ತದೆ ಮತ್ತೆ ಪ್ರಶ್ನೆ ಇಲ್ಲ ಕೊನೆ ನಿಮಗೊಂದು ಮಾತನ್ನು ಹೇಳ್ತೀನಿ ಏನ್ ಸ್ವಾಮೀಜಿ ನಾಲ್ಕು ಇಬ್ಬರು ಜನ ತಂದೆ ತಾಯಿಗಳ ಇಬ್ಬರು ಜನ ಕೂಡಿ ನಾಲ್ಕು ಜನ ಮಕ್ಕಳನ್ನ ಉಡಿಯಲ್ಲಿ ಕಟ್ಟಿ ಕೂಲಿ ಮಾಡಿ ಭಿಕ್ಷೆ ಬೇಡಿ ನಾಲ್ಕು ಮಕ್ಕಳನ್ನ ಇಂಜಿನಿಯರ್ ಡಾಕ್ಟರ್ ಮಾಡಿ ದೊಡ್ಡವರು ಮಾಡಲಿಕ್ಕೆ ಸಾಧ್ಯ ಇದೆ ಆದ್ರೆ ನಾಲ್ಕು ದೊಡ್ಡವರಾಗಿರುವಂತ ದೊಡ್ಡ ಹುದ್ದೆದಾರ ಮಕ್ಕಳು ಮುಪ್ಪಿನ ಕಾಲಕ್ಕೆ ಹಣ್ಣ ಆಗಲಕಾಯದಂತ ಎರಡ ಮುದುಕ ಮುದುಕೆನ ನಾಲ್ಕು ಮಕ್ಕಳು ಸ್ವಸ್ಥರ ಕೂಡಿ ನೋಡೋದಾಗೋದಿಲ್ಲ ಅಂದ್ರೆ ಇದು ಯಾವ ಧರ್ಮ ರೀ ನಿಮ್ದು ಯಾವ ಸೈನ್ಸ್ ರೀ ನಿಮ್ದು ಒಬ್ಬರೇ ಎಂತ ಹೇಳ್ರಿ ಯಾವ ಸೈನ್ಸ್ ಇನ್ನೊಂದು ಮಾತನ್ನು ನಿಮ್ಗೆ ನೆನಪು ಮಾಡಿ ಕೊಡ್ತೀನಿ ನಾವು ಚಿಕ್ಕವರಿದ್ದಾಗ ನೀವೆಲ್ಲರೂ ನಾವು ಚಿಕ್ಕವರಿದ್ದಾಗ ನಾವು ನಡಿಲಿಕ್ಕೆ ಬರೋದಿಲ್ಲ ಜೋಲಿ ಹೋಗಿ ಹೋಗಿ ನಾವು ಬೀಳ್ತೀವಂತ ನಾವು ಚಿಕ್ಕವರಿದ್ದಾಗ ನಮ್ಮ ತಾಯಿ ನಮ್ಮ ಕೈ ಹಿಡಿದ್ ನಡೆಸಿದ್ರು ಮೊದಲು ತೊಡೆ ಮೇಲೆ ಆಮೇಲೆ ಹೆಗಲ ಮೇಲೆ ಆಮೇಲೆ ಬೆನ್ನ ಮೇಲೆ ನಾವು ಚಿಕ್ಕವರಿದ್ದಾಗ ನಾವು ಬೀಳಬಾರ್ದಂತ ನಮ್ಮ ತಾಯಿ ಕೈ ಹಿಡಿದು ನಡೆಸಿದಳು
ಅಲ್ಲ ನಾ ಚಿಕ್ಕವರಿದ್ದ ನಾವು ದೊಡ್ಡವರಾದಾಗ ನಾವು ದೊಡ್ಡವರಾದಾಗ ನಮ್ಮ ತಂದೆ ತಾಯಿಗಳು 70 ವರ್ಷ ವಯಸ್ಸಾಗಿ ಹೊತ್ತು ಹೊತ್ತಿ ಸಂಸಾರದಲ್ಲಿ ಅವರ ಬೆನ್ನು ಬಾಗಿರ್ತದೆ ಅವರ ಚಿಕ್ಕ ಮಕ್ಕಳ ಜೊತೆ ಆಗಿರ್ತಾರೆ ನಾವು ವಯಸ್ಸು ಹೋಗಲಾರದೆ ಚಿಕ್ಕವರು ಇರ್ತೀವಿ ಅವಪ್ಪ ನಮ್ಮ ಕೈ ಹಿಡಿದು ನಮ್ಮ ನಡೆಸ್ತಾರೆ ನಾವು ದೊಡ್ಡವರಾಗಿರ್ತೀವಿ ಹೊತ್ತು ಹೊತ್ತು ಸಂಸಾರ ಅವರು ಎಲ್ಲೆಲ್ಲ ಸಣ್ಣಾಗಿ ಅವಪ್ಪ ಬಾಗಿರ್ತಾರೆ ಅವಾಗ ನಾವು ದೊಡ್ಡವರಾಗಿ ನಮ್ಮ ಅವಪ್ಪನ ಮಕ್ಕಳ ಜೊತೆ ಅವ್ರ ಕೈ ಹಿಡಿದು ನಾವು ನಡೆಸೋದಿರ್ತದ್ರಿ ಅವ್ರ ಕೈ ಹಿಡಿದು ನೀವು ದೊಡ್ಡವರಾದ್ರಿ ಅವ್ರ ಬೆನ್ನು ಬಾಗಿದ್ರೆ ಅವನು ಕುತಿಯ ಕೈಕ ಹೊರಯಕ ಯಾವ ಧರ್ಮ ಇದು ಹೇಳಿ ನೋಡಿ ಯಾವ ಧರ್ಮ ಕುತ್ತವರು ಇನ್ನೊಂದು ಮಾತನ್ನು ಹೇಳ್ತೀನಿ ನಮ್ಮ ಎಂತದೇ ಜೀವನದಲ್ಲಿ ಕಷ್ಟ ಬರಲಿ ಎಂತದೇನೋ ಸುಖವಾದಂತ ರತ್ನ ಸಿಂಹಾಸನ ಮೇಲೆ ಇರಲಿ ಮಕ್ಕಳಾದವರು ಒಂದು ಕೆಲಸ ಮಾಡುತ್ತೆ ನಿಮ್ಮ ಮಕ್ಕಳಿಗೆ ಹೋಗಿ ಹೇಳಿ ನಮ್ಮ ಜೀವನದಲ್ಲಿ ಏನಾದರೂ ಚಿಂತೆ ಇಲ್ಲ ನಮ್ಮಿಂದ ನಮ್ಮ ಹಡದ ತಾಯಿ ಕಣ್ಣಾಗಿ ನೀರು ಬರಬಾರದು ಹಡದ ತಾಯಿ ಕಣ್ಣಾಗಿ ನೀರು ಬರಬಾರದು ಪಡೆದ ಅಪ್ಪಂದು ಯಾವಾಗೂ ನಮ್ಮಿಂದ ಅವನ ತಲೆ ತೆಳಗಾಗಬಾರ್ದು ಅವಾಗ ನಾವು ಹುಟ್ಟಿದಂತ ಮಕ್ಕಳು ಸಾಕು ಅಂದ ಏನ್ರಿ ನಾವು ಅಂದೀವಿ ತಾಯಿಗೆ ಬಂದು ಹಾದೀವಿ ಏನೋ ಅಪಮಾನ ಮಾಡಿದಾಗ ಹಳ್ಳಿ ಹೆಣ್ಮಗಳು ಬಳಬಳ ನಾಲ್ಕು ಕಣ್ಣಾಗ ನೀರು ಬಂದ್ರೆ ಸಾವಿರ ಜೀವಗಳನ್ನು ಹತ್ಯೆ ಮಾಡಿದಂತ ಪಾಪ ಐತಿ ಮನುಷ್ಯ ಊಟ ಮಾಡುತ್ತಾಗೂ ಸಹಿತ ತೊಡಿಮ್ಯಾಗ ಹೊಲಸು ಮಾಡಿದಕ್ಕೆ ಹೇಷ ಕನಸಿದೆ ಈ ಕೈಲೆ ಸರಿಸಿದ್ರು ಇನ್ನೊಂದು ಕೈಲೆ ಮತ್ತೆ ಹಂಗೆ ಹೇಳಿದ್ರು ನನಗೆ ಬೆಳ್ಳ ಬೆಳಗ್ಗೆ ನಿದ್ರೆಗೆ ಎಡಲಾರೆ ರಾತ್ರಿ ಎಲ್ಲ ನೀ ಅಳ್ಕೊಂತ ಕುಂತಾಗ ತಲೆ ಅರಿವಿ ಕಟ್ಕೊಂಡು ಬೆಳ್ಳ ಬೆಳ ತೊಟ್ಟಿಲ ತೂಗಿತ ದೀಪದಲ್ಲಿ ನಿನ್ನ ಮುಖ ನೋಡ್ಕೋತ ರಾತ್ರಿ ಹುಳಿ ತಿಂದ್ರೆ ಮಗನ ಹೊಟ್ಟೆ ನೋಸ್ತದೆ ಖಾರ ತಿಂದ್ರೆ ಮಗನಿಗೆ ಸಂದಾಸ ಇರ್ತದೆ ತಣ್ಣೀರು ಕುಡಿದ್ರೆ ಮಗನಿಗೆ ಶೀತ ನೆಗಡಿ ಆಗ್ತದೆ ತಿಳ್ಕೊಂಡು ಖಾರ ತಿನ್ನ ಬಿಸಿನೀರು ಕುಡಿದ್ರಲ್ಲ ಒಣ ರೊಟ್ಟಿ ತಿಂದಳಲ್ಲ ನಿನ್ನ ಸಲುವಾಗಿ ಸಾವಿರ ಸಲ ಹೊಲಸು ಮಾಡಿದ್ರು ಸಹಿತ ಹೊಲಸನ್ನು ತೊಡೆದು ಹಾಕಿಳು ಗೆದಿ ಮನಸ್ಸಿಗೆ ಅಂದು ಹೇಸ್ ಕನಸಲಿಲ್ಲ ಹೊತ್ತೆದ್ದಂತ ತಾಯಿ ಇಷ್ಟೆಲ್ಲ ಮಾಡಿದಾಗ ನೀವು ಆಳ ಕಾಂಪ್ಯೂಟರ್ ಕಲ್ತಿ ಏನೋ ಸೇನೆ ಆಗಿ ಪ್ರೀತಿ ಅಂತ ತಾಯಿ ಹೃದಯಕ್ಕೆ ಎಡಗಾಲಿ ಒಂದೊಂದಿನ ಕಣ್ಣಾಗ ನೀರು ಬರಸ್ತಿಯಲ್ಲೋ ನಿನ್ನಂತ ಪಾಪಿ ಯಾರದ ಹಡದ ತಾಯಿ ಕಣ್ಣಾಗ ನೀರು ಬರಬಾರದು ಪಡೆದಪ್ಪದು ಯಾವಾಗ ತಿಳಿ ತೆಳಗ ಅಂತ ಲಕ್ಷ ಎರಡು ಲಕ್ಷ ನಾಲ್ಕು ಲಕ್ಷ ಸಾಲ ಆಗಿರ್ತದೆ ಮನೆ ಸಂಸಾರ ವಜ್ಜಾಗಿರ್ತದೆ ಮಗನ ಇಂಜಿನಿಯರಿಗೆ ಹಾಕಿರ್ತಾನ ಕಾಲಾಗ ಚಪ್ಪಲಿ ಇರೋದಿಲ್ಲ ಬೆನ್ನಾಗ ಹಂಗೆ ಹರಿದಿರ್ತದೆ ತಾವೆಲ್ಲ ಹರಕಿರ್ತದೆ ಮಂದ್ಯಾಗ ಅದನ್ನ ಮುಚ್ಕೊಂಡು ಕಾರ್ಯಕ್ರಮದಾಗ ನಿಂತಿರ್ತಾನ ಮಗನ ಅವ್ರು ಕೇಳಿ ಯಾಕೋ ಚಪ್ಪಲ್ ಹರಕ್ ಮಾಡ್ತಾರ ತಮ್ಮ ಸಾಲಿ ಕಲಿಯಾತ ನಮ್ ತಮ್ಮ್ಯಾದ ಹೊಟ್ಟವಾಗಿ ಸಹಾಯ ಮಾಡ ಬಳಕ ಹೊಸ ಹಾಕಿ ಬೆಳ ಅವ್ರ ಸುಖದಿಂದ ಇರ್ಬೇಕಪ್ಪ ಇಂದರಿವೆ ನಾಳೆ ಮುಪ್ಪಿ ನಾವು ನಮ್ಗೇನು ತಿಳ್ಕೊಂಡು ತಂಗಳು ರೊಟ್ಟಿ ಮ್ಯಾಗ ಕಾರ ಐತ ಇಲ್ಲ ಗೊತ್ತಿಲ್ಲ ಮೇಮ್ಯಾಗ ಚೆನ್ನಾಗೇತ ಗೊತ್ತಿಲ್ಲ ನಮ್ಮ ಜೀವನವನ್ನು ಸಮರ್ಪಣೆ ಮಾಡಿ ನಮ್ಮ ಔಷಧ ದೀಪ ಬೆಳಗಬೇಕು ನಮ್ಮ ಕೂಲಿ ಕುರುಪಿ ಬೇಡ ನಮ್ಮ ಮಕ್ಕಳು ಬರೆಯವರಾಗಬೇಕು ನಾವು ಕುರುಪಿಂದ ಕಷ್ಟಪಟ್ಟಿವಿ ನಮ್ಮ ಮಕ್ಕಳ ಕೈಯಾಗ ಇವತ್ತು ಪೆನ್ನಲ್ಲೇ ಮಾತಾಡಬೇಕು ದೊಡ್ಡವರಾಗಬೇಕು ನಮ್ಮ ತಲೆವಾರದಲ್ಲಿ ಬರೀ ಬಡತನ ಹೋಗಬೇಕಂತ ತಿಳ್ಕೊಂಡು ರಾತ್ರಿಯಲ್ಲಿ ಕಷ್ಟಪಟ್ಟು ತಪಶ್ಚರ್ಯ ಮಾಡತಕ್ಕಂತ ತಂದೆ ತಾಯಿಗಳಿಗೆ ಎದೆಗೆ ಒದ್ದು ಅಪಮಾನ ಮಾಡಿ ಊರು ಹೊರಗೆ ಅವ್ರ ಕುತ್ಯಕಾಯಿ ವೃದ್ಧಾಶ್ರಮ ಕಳಿಸಿ ನಮ್ಮ ಐಎಎಸ್ ಕೆ ಎಸ್ ದೊಡ್ಡವರು ಅನಿಸ್ಕೊಳ್ದ್ರೊಳಗೆ ನಿಮ್ಮ ಐಎಎಸ್ಗೆ ಏನರ್ತದೆ ಕೆ ಎಸ್ಗೆ ಏನರ್ತದ ನಮಸ್ಕಾರ ಹಡದಂತ ತಂದೆ ತಾಯಿಗಳನ್ನ ಪ್ರೀತಿ ಮಾಡಲಂತ ಮನಸ್ಸಿಂದ ದೇವರ ಜ್ಞಾನ ಪ್ರೀತಿ ಮಾಡ್ತದೆ ಆ ದೇವರನ್ನ ಪಡ್ಕೊಳ್ಳಿಕ್ಕೆ ಏನ ಸಾಧ್ಯ ಏನು ಉಂಡ್ರು ನಾಲ್ಕು ರೊಟ್ಟಿ ಏನಿದ್ರು ಒಂದು ನಾಲ್ಕು ಬಟ್ಟೆ ಎಟ್ಟ ಏಸಿ ಒಳಗಿದ್ರು ಸಹಿತ ಒಂದೇನು ಊರು ಹೊರಗೆ ಹೋಗಿ ಕಾಲು ಹೇಳ್ಕೊಂಡು ಹೋಗೋಣ ಮನ್ನಾಗ ಮುಚ್ಚಿ ಬರ್ತಾರ ಬೆಂಕಿ ಹಚ್ಚುವನ್ನು ಸುಟ್ಟು ಮಾಡಿ ಎಲ್ಲೋ ನದಿಯಾಗಿ ಬಿಟ್ಟು ಬರ್ತಾರೆ ಮನುಷ್ಯನೇ ಯಾವುದೂ ಇರೋದಿಲ್ಲ ಜಗತ್ತಿನಲ್ಲಿ ಚಿಕ್ಕದಾಗಿರ್ತಕ್ಕಂಥ ಒಂದು ಪಕ್ಷಿ ಕೂಡ ಗೂಡು ಕಟ್ಟರೆ ಚೆನ್ನಾಗಿ ತನ್ನ ಮಕ್ಕಳು ಕರ್ಕೊಂಡು ಬದುಕ್ತಾ ಇದೆ ಒಂದನ್ನು ಒಂದು ಬಿಟ್ಟು ಬದುಕೋದಿಲ್ಲ ಊರ ಹೊರಗೆ ಎಲ್ಲೋ ಬನಿಮ್ಯಾಗೋ ಅಲ್ಲೋ ಇಲ್ಲೋ ಒಂದು ನಾಯಿ ನಾಲ್ಕು ಮಕ್ಕಳು ಜನ್ಮ ಕೊಟ್ಟರೋ ಸಹಿತ ಎಲ್ಲಿಲ್ಲದೆ ಏನೇನೋ ತಂದು ಮಲಿ ಹಾಲು ಕೋಸಿ ಜೋಪಾನ್ ಮಾಡ್ತದೆ ನಾಲ್ಕು ಮಕ್ಕಳೊಳಗೆ ಒಂದು ಕೂಸ್ ಅಕಸ್ಮಾತ್ ನಾಯಿ ಮರಿ ಕಳೆದಿರ್ತಾರೆ ಹುಚ್ಚಾಗಿ ನಾಯಿ ಓಣೆ ಹುಡುಕ್ಯಾರ್ತ ತಾಯಿ ಕರಳ ತಾಯಿ ತಂದೆ ಅಂತಕ್ಕಂಥದ್ದು ಬಹಳ ಮುಖ್ಯ ಅವ್ರ ಕೈ ಹೊಲಸಿರಬಹುದು ಅವ್ರ ಮೇ ಹೊಲಸಿರಬಹುದು ಅವ್ರ ದೊಡ್ಡ ಡಿಗ್ರಿ ಮಾಡ್ಲಕ್ಕಿಲ್ಲ
ಅದ ಧರ್ಮ ಪ್ರಾಮಾಣಿಕ ದುಡದ ಅವರ ಜೀವನ ಪವಿತ್ರದ ಅವರ ಜೀವನ ಪವಿತ್ರದ ಸತ್ಯದಿಂದ ಬದುಕಿದಾರಲ್ಲ ಅದಕ್ಕೆ ಕಾಶಿ ಹೋಗಿ ಅಭಿಷೇಕ ಮಾಡಬೇಡ ರಾಮೇಶ್ವರ ತೀರ್ಥ ಮಾಡಬೇಡ ಕರತುಂಬ ನೋಡು ಕಾಲು ಮುಟ್ಟಿ ನಮಸ್ಕಾರ ಮಾಡು ಕೊನೆ ದಿನಗಳಲ್ಲಿ ಗೌರ ಸುರಿಸಿ ನೆಳ್ಳ ಕುಣಸಿ ಖುಷಿಯಾಗಿ ಅವರು ಬದುಕುತ್ತಾನ ಚೆನ್ನಾಗಿ ಉಣಿಸಿ ತಿನ್ನಿಸಿ ಖುಷಿಯಾಗಿ ಅವರು ನೋಡ್ಕೊಂಡ್ರೆ ಸಾಕು ಮನುಷ್ಯನೇ 12 ಜ್ಯೋತಿರ್ಲಿಂಗ ನಾಲ್ಕು ಧನ ಅಲ್ಲೇ ಇದ್ದಾರಲ್ಲ ನಮ್ಮ ಮಕ್ಕಳಿಗೆ ಕಂಪ್ಯೂಟರ್ ಕೊಟ್ಟಿವಿ ನಮ್ಮ ಮಕ್ಕಳಿಗೆ ಮೊಬೈಲ್ ಕೊಟ್ಟಿವಿ 10 ಲಕ್ಷ ನಾವು ಫೀ ತುಂಬಿದೀವಿ ನಮ್ಮ ಮಕ್ಕಳಿಗೆ ಅದನ್ನೆಲ್ಲ ಕುಡಿದ್ರ ಜೊತೆಗೆ ಒಂದು ಸಂಸ್ಕಾರ ಕೊಟ್ಟಿದ್ರೆ ಪಡಸಾಲಿ ಮನೆಯಲ್ಲಿರುವಂತ ಅಜ್ಜಿ ಅಡಿಗೆ ಮನೆಯಲ್ಲಿರುವಂತ ತಾಯಿ ಸಮಾಜದಲ್ಲಿರುವಂತ ತಂದೆ ಸಮಾಜಕ್ಕೆ ಒಬ್ಬರು ಧರ್ಮಗುರುಗಳು ಇದೆಲ್ಲ ಸಂಸ್ಕಾರದಲ್ಲಿ ಸುಂದರವಾದಂತ ಬದುಕನ್ನು ಹೆಣಕಿ ಹಾಕಿ ಒಂದು ಸುಂದರವಾದಂತ ಬದುಕು ನಿರ್ಮಾಣ ಆಗಬೇಕಾದ್ರೆ ಧರ್ಮ ಗುರುಗಳು ಬೇಕು ಧರ್ಮ ಉಪದೇಶ ಬೇಕು ನಮ್ಮ ಮನೆಯಲ್ಲಿ ಸಂಸ್ಕೃತಿ ಇರಬೇಕು ತಂದೆ ತಾಯಿ ಒಂದು ಮನೆಯಿಂದ ಪರಿವಾರದಲ್ಲಿ ಸಂಸ್ಕಾರ ಪ್ರಾರಂಭ ಆದಾಗ ನಮ್ಮ ಮಕ್ಕಳು ದೇಶವನ್ನು ಕಟ್ಟತಕ್ಕಂತವರಾಗ್ತಾರೆ ನಮ್ಮ ಮನೆಗೆ ವಾರಸದಾರ ಅಂತಂದ್ರೆ ನಾವು ಕಟ್ಟಿಟ್ಟಿರತಕ್ಕಂತ ಬಿಲ್ಡಿಂಗ್ ನಮ್ಮ ಆಸ್ತಿ ವಾರಸದಾರ ಅಲ್ಲ ನಿರ್ಜೀವವಾಗಿರತಕ್ಕಂತ ಆಸ್ತಿ ಬದುಕಿಗೆ ಬಳಸಾಕ ಬರುತ್ತದ ಅದಕ್ಕೆ ಜೀವ ಇಲ್ಲ ಸಾವಿರ ಕೋಟಿ ಆಸ್ತಿ ಮಾತಾಡೋದಿಲ್ಲ ಕಲ್ಲು ಮಣ್ಣುಗಳಿಗೆ ನಮ್ಮ ಮಕ್ಕಳು ವಾರಸದಾರ ಮಾಡಬಾರದು ಧರ್ಮ ಸಂಸ್ಕೃತಿಗೆ ಧರ್ಮ ಸಂಸ್ಕೃತಿ ಒಳ್ಳೆ ವಿಚಾರ ಒಳ್ಳೆ ಕರ್ತವ್ಯ ವಿಚಾರ ಒಳ್ಳೆ ಕರ್ತವ್ಯ ಕಾರ್ಯಕ್ಕಾಗಿ ನಮ್ಮ ಮಕ್ಕಳು ವಾರಸದಾರ ಮಾಡಬೇಕು ಈ ಸಂಪತ್ತು ಇವತ್ತಿನ ನಾಳೆ ಬಿಟ್ಟು ಹೋಗ್ತದೆ ಆದರೆ ನಮ್ಮ ಮಕ್ಕಳು ಕೊಟ್ಟಂತ ಸಂಸ್ಕಾರ ಕರ್ತವ್ಯ ನಾವು ಉಳಿಸ್ತದೆ ಮಕ್ಕಳಿಗಾಗಿ ಸಂಪತ್ತು ಮಾಡಬೇಡ ಅಂತಲ್ಲ ಮಕ್ಕಳಿಗಾಗಿ ಸಂಪತ್ತು ಮಾಡ್ರಿ ಬಿಡ್ರಿ ಮಕ್ಕಳನ್ನ ಸಂಸ್ಕಾರವಂತರನ್ನಾಗಿ ಮಕ್ಕಳನ್ನ ಜ್ಞಾನ ಸಂಪತ್ತನ್ನಾಗಿ ಪರಿವರ್ತನೆಗೊಳಿಸ್ರೆ ನಿಮ್ಮ ಮಕ್ಕಳು ಖಾಲಿ ವೇಳೆ ಎಲ್ಲಿದ್ದರೂ ಸಹಿತ ಕೋಟಿಗಟ್ಟಲೆ ಗಳಿಸ್ತಾರ ಜನ ದೇಶವನ್ನು ಕಟ್ಟುತ್ತಾರೆ ನಿಮ್ಮ ಮಕ್ಕಳಿಗೆ ಸಂಪತ್ತು ಗಳಿಸಿಟ್ಟ ಸಂಸ್ಕಾರ ಕೊಡದಿದ್ರೆ ಸಂಪತ್ತು ಹೋಗ್ತದೆ ನೀವು ದಾರಿ ಬರಬೇಕಾಗ್ತದೆ ಹಾಗೆ ಒಂದು ಪರಿವಾರದಲ್ಲಿ ಸಂಸ್ಕಾರ ಕೊರತೆ ಇರೋದರಿಂದ ಸಂಪತ್ತು ಕೋಟಿಗಟ್ಟಲೆ ಅದ ಅದನ್ನ ನರಕ ಯಾತನೆ ಕುಡಿದು ತಿಂದು ಅನಾರೋಗ್ಯರಾಗಿ ದೊಡ್ಡ ಬಿಲ್ಡಿಂಗ್ ಅನ್ನು ನೆರಳುತ್ತಾ ಇದ್ದೀವಿ ಮಕ್ಕಳಿಗೆ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಯಲ್ಲ ಕಲಿಸ್ತಾ ಇದ್ದೀವಿ ಮಕ್ಕಳ ತಾಯಿ ತಂದೆಗಳ ಎದುರಿಗೆ ಯಾವಾಗೂ ಚೆನ್ನೈ ಮಾತಾಡೋ ದಿನಾಲೂ ನ್ಯಾಯ ನಡೀತದೆ ತಾಯಿಗಳಿಗೆ ಒಂದು ಮಾತನ್ನು ಕೇಳ್ತೀನಿ ನಿಮ್ಮ ಮನೆಯೊಳಗೆ ಇರತಕ್ಕಂತ ಒಂದು ಬೆಕ್ಕು ಬೇಕಂದ್ರೆ ಗೊತ್ತಾ ಕ್ಯಾಟ್ ನಿಮ್ಮ ಮನೆಯೊಳಗೆ ಇರತಕ್ಕಂತ ಒಂದು ಬೆಕ್ಕು ಕಳ್ಕೊಂಡ್ರೆ ಮೂರು ದಿನ ಓನಿಯಲ್ಲೆಲ್ಲ ನಮ್ಮ ಬೆಕ್ಕು ಕಳೀತಂತ ಹುಡುಕಾಡ್ತೀರಿ ಹೊಟ್ಟೆ ಇಟ್ಕೊಂಡು ಹೊಟ್ಟೆ ಹರಿದು ಒಂದು ಕೂಸಿ ಜನ್ಮ ಕೊಟ್ಟಿರ ನಿಮ್ಮ ಮಗನಿಗೆ ರಾತ್ರಿ 2 ಗಂಟೆ ಆದರೂ ಸಹಿತ ಮನೆಗೆ ಬರಂಗಿಲ್ಲ ಹಂಗ ಆರಾಮ ಚಾದರ ಹಚ್ಕೊಂಡು ಬಂದ್ಕೋತೀರಿ ಅವ ಯಾಕೆ ಬೆಕ್ಕು ಕಳ ನಮ್ಮ ಬೆಕ್ಕು ಕಳೀತಂತ ಅಳತೀರಿ ನಿಮ್ಮ ಮಗ ರಾತ್ರಿ 2 ಗಂಟೆ ಆದರೂ ಸಹಿತ ಮನೆಗೆ ಬರಂಗಿಲ್ಲ ಎರಡೋ ಯಾರೋ ಮಿತ್ರ ಜೊತೆಗೆ ಗೆಳೆಯರ ಜೊತೆಗೆ ಧಾಬೆಗೆ ಹೋಗಿರ್ತಾನ ಕುಡಿಯಕ್ಕೆ ಹೋಗಿರ್ತಾನ ಚಿಕ್ಕದಾದಂತ ಕೊಡಕ್ಕೆ ಒಂದು ಸಣ್ಣ ಛಿದ್ರ ಬಿದ್ರೆ ಕೊಡ ಎಲ್ಲ ಸೋರಿ ಹೋಗ್ತದೆ ಹಂಗ ಸಣ್ಣದಾಗಿರ್ತಕ್ಕಂಥ ನಿಮ್ಮ ಮಕ್ಕಳಿಗೆ ಸಾಮಾನ್ಯ ಚಟಗಳು ಪ್ರಾರಂಭ ಆದ್ರೆ ನಿಮ್ಮ ಮನೆತನವೇ ನಾಶ ಆಗ್ತದೆ ವಂಶದ ದೀಪ ಆರ್ತದೆ ನಿಮ್ಮ ಮಕ್ಕಳು ಫೋಟೋ ಮಾಡಿ ಹಚ್ಚಿ ನಿಮ್ಮ ಕೈಯಿಂದ ಅವ್ರು ಫೋಟೋ ಹೂವಿನ ಮಾಲೆ ಹಾಕುವಂತ ಪ್ರಸಂಗ ಬರಬಾರ್ದು ಕಾಶ್ಮೀರ ಉಳಿಸ್ರಿ ಪಾಕಿಸ್ತಾನ ಬೌಂಡರಿ ಉಳಿಸ್ರಿ ಅನ್ನೋದು ಬೇಡ ನಿಮ್ಮ ನಿಮ್ಮ ಮಕ್ಕಳನ್ನು ಉಳಿಸ್ರಿ ನಿಮ್ಮ ಪರಿವಾರವನ್ನು ಉಳಿಸ್ರಿ ಆಮೇಲೆ ಶರಣರ ವಚನ ಆಮೇಲೆ ಶಿವಯೋಗ ಆಮೇಲೆ